ಆರೋಗ್ಯವಿಲ್ಲದ ಕಾರ್ಮಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಚೈತ್ರ ಎಸ್ ಇವತ್ತು ಕರಾವಳಿ ಭಾಗದ ಲಕ್ಷಾಂತರ ಕಾರ್ಮಿಕರ ಪಾಲಿಗೆ ಒಂದು ಕಡೆಯಲ್ಲಿ ಆಪತ್ ಬಾಂಧವ ಆಗಿದ್ದಂತಹ ಇ ಸಿ ಇದೀಗ ಮಂಗಳೂರು ಉಪ ನಿರ್ದೇಶ ಪ್ರಾದೇಶಿಕ ಕಚೇರಿಯನ್ನ ಮುಚ್ಚಲಿಕ್ಕೆ ಇದೀಗ ಒಂದು ಕಡೆಯಲ್ಲಿ ತಯಾರಿ ಆಗ್ತಾ ಇದೆ ಆ ಸಾಕಷ್ಟು ರೀತಿಯಲ್ಲಿ ಒಂದು ಕಡೆಯಲ್ಲಿ ವಿರೋಧ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು ಆ ಇದೀಗ ಸಾಕಷ್ಟು ರೀತಿಯ ಕಾರ್ಮಿಕರಿಗೆ ಒಂದು ಕಡೆ ಹೊಡೆತ ಬೀಳ್ತಾ ಇದೆ ಆತಂಕ ಅನ್ನುವಂಥದ್ದು ಅವರಲ್ಲಿ ಸೃಷ್ಟಿ ಆಗ್ತಾ ಇರುವಂತದ್ದು ಎಸ್ ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ ಹಿಂದೂ ಮಹಾಸಭದ ರಾಜ್ಯ ವಕ್ತಾರಾದಂತಹ ಧರ್ಮೇಂದ್ರ ಅವರು ಕ್ರಮಕ್ಕೆ ಸ್ವಾಗತ ಓಕೆ ಮುಖ್ಯವಾಗಿ ಇದೀಗ ನಾವು ಕರಾರಿ ಭಾಗದ ಲಕ್ಷಾಂತರ ಜನರ ಒಂದು ಪಾಲಿಗೆ ಆಪತ್ ಬಾಂಧವ ಅಂತಾನೇ ನಾವು ಇದನ್ನ ಕರಿತೀವಿ ಅನಿಟ್ಟಿನಲ್ಲಿ ನೋಡೋದಾದ್ರೆ ಇದೀಗ ಮುಚ್ಚುವಂಥ ಒಂದು ಹಂತದಲ್ಲಿದೆ ಅನ್ನುವಂಥದ್ದು ಅಥವಾ ಮುಚ್ಚಲಿಕ್ಕೆ ಈಗಾಗಲೇ ಒಂದು ಕಡೆಯಲ್ಲಿ ತಯಾರಾಗಿದೆ ಅಂತ ಹೇಳಿದ್ರೆ ಕಾರ್ಮಿಕರಿಗೆ ಎಲ್ಲೋ ಒಂದು ಕಡೆಯಲ್ಲಿ ಆತಂಕ ಸೃಷ್ಟಿ ಆಗ್ತಾ ಇದೆ ಇವತ್ತು ನಮ್ಮ ದೇಶದ ವ್ಯವಸ್ಥೆ ಯಾವತ್ತು ಹಂತದಲ್ಲಿದೆ ಅಂದರೆ ಆಯ್ಕೆ ಹಾಗೆ ಆಯ್ಕೆ ಅಥವಾ ಆಯ್ಕೆ ಆಗಿ ಹೋಗಿರುವಂತಹ ಹೌದು ಯಾವುದೇ ಒಬ್ಬ ಜನಪ್ರತಿನಿಧಿಯ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣುತ್ತೆ ಈ ವಿಚಾರಗಳಲ್ಲಿ ನಮ್ಮ ಜಿಲ್ಲೆಯಿಂದ ಆಯ್ಕೆಯಾಗಿರುವ ಹೋಗಿರುವಂತಹ ಸಂಸದರೇ ಇರ್ಲಿ ಇರಲಿ ಒಂದು ವೇಳೆ ಈ ವಿಚಾರಗಳಲ್ಲಿ ಅವರಿಗೆ ಆಸಕ್ತಿ ಇದ್ರೆ ಮುಚ್ಚಿ ಹೋಗುವಂತದ್ದು ಅಥವಾ ಮುಚ್ಚಲ್ಪಡುವಂತಹ ಏನು ಇಲಾಖೆ ಇದೆ ಅದರೊಳಗಿನ ಸಮಸ್ಯೆಗಳನ್ನು ಬಗೆಹರಿಸಿ ಅದನ್ನು ರಾಜ್ಯ ಜಿಲ್ಲೆಯಲ್ಲಿ ಉಳಿಸುವಂಥ ಪ್ರಯತ್ನ ಮಾಡಬಹುದು ಅದ್ರ ಆ ಇಚ್ಛಾಶಕ್ತಿಯ ಕೊರತೆ ಎರಡನೇದಾಗಿ ಅವರಿಂದ ಆ ಕಾರ್ಮಿಕರಿಂದ ನಮ್ಗೆ ಏನು ಆಗಬೇಕಿದೆ ಎಂಬ ಒಂಥರದ ಧೋರಣೆ ಪ್ರಯಶಃ ಈ ವ್ಯವಸ್ಥೆಗೆ ಕಾರಣ ಅನ್ನಿಸ್ತದೆ ಇವತ್ತು ನಾವು ಅನೇಕ ವಿಚಾರಗಳನ್ನ ಗಮನಿಸಿದಾಗ ಅನೇಕ ವಿಚಾರಗಳು ಒಂದು ಎರಡು ಅಂತಲ್ಲ ಅನೇಕ ವಿಚಾರಗಳು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಅತ್ಯಂತವಾಗಿ ರಾಜ್ಯದಲ್ಲಾಗ್ಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ನಿರ್ಲಕ್ಷ್ಯಕ್ಕೆ ಒಳಗಾ ಒಳಪಡಿಸುವಂತಹ ಒಂದು ವ್ಯವಸ್ಥೆ ದಕ್ಷಿಣ ಕನ್ನಡ ಉಡುಪಿಯನ್ನು ಹೊಂದಿದೆ ಆ ನಾನು ಕೇಳಿದ ಮಟ್ಟದಲ್ಲಿ ರಾಜಕಾರಣದ ವಿಚಾರವನ್ನೇ ತೆಗೆದುಕೊಳ್ಳಿ ಏನು ಹೇಳ್ತಾರೆ ಅಂದ್ರೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹದಿನೈದು ಕ್ಷೇತ್ರಗಳನ್ನ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಪಡ್ಕೊಂಡಿದ್ದೆ ಆಗಿರುವಾಗ ಹದಿನೈದರ ಬಗ್ಗೆನು ಕೇಳುವಾಗ ಅದಿದ್ದರೆ ಏನಾಗುತ್ತೆ ಪೈಲದಿದ್ದರೆ ಏನಾಗುತ್ತೆ ಅಂಥದ್ದೊಂದು ದೊಡ್ಡ ಪರಿಣಾಮ ಬೀರುವುದಿಲ್ಲ ಇಂಥದೆಲ್ಲ ಹೇಳಿಕೆಗಳು ಪ್ರಯಶಃ ನಮ್ಮ ಜಿಲ್ಲೆಗೆ ಬರುವಂತಹ ಅನೇಕ ಯೋಜನೆಗಳಲ್ಲೇ ಮತ್ತು ಅನೇಕ ವ್ಯವಸ್ಥೆಗಳಿಂದ ವಂಚಿತ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ನೀವೀಗ ಹೇಳಿದಂಥ ವಿಚಾರ ಇರ್ಬೋದು ಏನು ಇ ಎಸ್ ಐ ವಿಚಾರಗಳಿರ್ಬೋದು ತಂದು ನಮ್ಮ ಶಾಸಕರ ಸಂಸದರ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಇದು ಮುಚ್ಚುತ್ತೆ ಅದನ್ನು ಪುನರಪಿ ಅಲ್ಲೇ ಸ್ಥಾಪಿಸ್ಕೊಳ್ಬೇಕು ಮತ್ತೆ ಲಕ್ಷಾಂತರ ಆ ಅಸಂಘಟಿತ ಕಾರ್ಮಿಕರ ಭವಿಷ್ಯತ್ತಿನ ಜೊತೆ ಚೆಲ್ಲಾಡಾಡೋದು ನನ್ನ ಲೆಕ್ಕದಲ್ಲಿ ತಪ್ಪು ಅಂತ ನಾನು ಹೇಳಿ ಇಷ್ಟಪಡ್ತೇನೆ ಅದು ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಕಠಿಣ ಆಗ್ಬೋದು ಅಂತ ಹೇಳಿ ಎಚ್ಚರಿಕೆ ಕೊಡುತ್ತೆ ಈಗಾಗಲೇ ಒಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚಿನ ರೀತಿಯ ಕೆಲಸ ಕಾರ್ಯಗಳಿದೆ ಕೆಲಸದ ಒತ್ತಡ ಅನ್ನುವಂಥದ್ದು ಒಂದು ಕಡೆ ಹಾಗಾಗಿನೇ ಎರಡು ಸಾವಿರದ ಮೂರರಲ್ಲಿ ಇದೀಗ ಮಂಗಳೂರಿಗೆ ಒಂದು ಕಡೆ ಪ್ರಾದೇಶಿಕ ಕಚೇರಿಯನ್ನು ಶಿಫ್ಟ್ ಮಾಡಿದ್ರು ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇದೀಗ ಮುಚ್ಚುವಂತಹ ಒಂದು ಅಗತ್ಯತೆ ಏನಿದೆ ಅಂತ ಅಲ್ಲ ಎರಡು ಸಾವಿರದ ಮೂರಕ್ಕೆ ಪ್ರಾದೇಶಿಕ ಕಚೇರಿಯನ್ನು ದಕ್ಷಿಣ ಕನ್ನಡದಲ್ಲೇ ವಿಶೇಷವಾಗಿ ಮಂಗಳೂರಿನಲ್ಲಿ ಸ್ಥಾಪಿಸಿದರು ಆಗಿನ ಮುಖ್ಯಮಂತ್ರಿಗಳ ಅಥವಾ ಆಗಿನ ಕಾರ್ಮಿಕ ಸಚಿವರ ಅಥವಾ ಆಗಿನ ಜನಪ್ರತಿನಿಧಿಗಳ ಏನೋ ದೂರದೃಷ್ಟಿತ್ವ ಇತ್ತು ಮುಂದಿನ ದಿನಗಳಲ್ಲಿ ಮಂಗಳೂರು ಅತ್ಯಂತ ವೇಗವಾಗಿ ಬೆಳೀತದೆ ಕಾರ್ಮಿಕರ ಸಂಖ್ಯೆಯಲ್ಲಿ ನಿರಂತರವಾಗಿರುತ್ತೆ ಯಾಕೆಂದರೆ ಮಾರ್ಕ್ ಇದು ಸಿಟಿ ನಗರ ನಗರ ಬೆಳೆದ ಹಾಗೆ ಕಾರ್ಮಿಕರು ಇಲ್ಲೇ ಇರ್ತಾರೆ ಎಲ್ಲ ವರ್ಗದ ಕಾರ್ಮಿಕರು ಈಗ ಯಾವುದೋ ಒಂದು ಕಾರ್ಖಾನೆಗಳು ಬರ್ಬೋದು ಅಥವಾ ಇನ್ನಿತರ ಕಟ್ಟಡಗಳು ನಿರ್ಮಾಣ ಅಸಂಘಟಿತ ಕಾರ್ಮಿಕರು ಇರಬಹುದು ಇವ್ರದೆಲ್ಲ ಗಮನದಲ್ಲಿ ಇಟ್ಕೊಂಡು ಆವತ್ತಿನ ಏನು ಕಾರ್ಮಿಕ ಸಚಿವರು ಇರ್ಬೋದು ಮುಖ್ಯಮಂತ್ರಿಗಳು ಇರ್ಬೋದು ಸಾವಿರದ ಒಂಬೈನೂರ ಎಂಬತ್ತ ಟು ಎರಡು ಸಾವಿರದ ಮೂರಕ್ಕೆ ಎರಡು ಸಾವಿರದ ಮೂರಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಆಗಿನ ಮುಖ್ಯಮಂತ್ರಿಗಳು ಇದನ್ನು ರಾಜ್ಯಕ್ಕೆ ತರುವ ಪ್ರಯತ್ನ ಆಯಿತು ಇವತ್ತು ಅಂಥ ದುರದೃಷ್ಟಿತ್ವದ ನಮ್ಮ ಶಾಸಕರಿಗೂ ಇಲ್ಲ ನಮ್ಮ ಸಂಸದರಿಗೂ ಇಲ್ಲ ಮತ್ತು ಕಾರ್ಮಿಕ ಸಚಿವರಿಗೂ ಮೊದಲೇ ಇಲ್ಲ ಪ್ರೇಶ ಅವರು ಅನಿಸಿರ್ಬೋದು ಕಾರ್ಮಿಕರ ಜೊತೆ ಏನು ಇಂಥದ್ದೆಲ್ಲ ಇಟ್ಕೊಂಡ್ರೆ ಏನು ಲಾಭ ಇದೆ ಅವ್ರಿಗೇನು ಏನು ನಮ್ಗೆ ಏನಿಲ್ಲ ಅವರಿಂದ ಲಾಭ ಈ ದೃಷ್ಟಿಯಿಂದ ಮುಚ್ಚಬಹುದು ಮುಚ್ಚುತ್ತೆ ಅಂತ ನನಗೆ ಅನಿಸ್ತದೆ ಇನ್ನೊಂದು ಕಡೆ ನೋಡೋದಾದ್ರೆ ಒಂದು ಕಡೆ ಇದೀಗ ಇದನ್ನ ಮುಚ್ಚೋದ್ರ ಮೂಲಕ ಇದೀಗ ಕಾರ್ಮಿಕರಿಗಿರುವಂತಹ ಇ ಎಸ್ ಐ ಸೌಲಭ್ಯವನ್ನ ಕಿತ್ತುಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆಯಾ ಅಂತ ಅಲ್ಲ ನೀವು ನೋಡಿ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಕಾರ್ಮಿಕರ ವಿಚಾರದಲ್ಲಿ ಅಷ್ಟ ಇದೆ ಅದರೊಳಗೆ ಕೆಲವು ರಾಜಕೀಯ ಪಕ್ಷಗಳು ಅವರನ್ನ ಬಳಸ್ಕೊಂಡು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ ಅವ್ರು ಇವತ್ತು ಮೌನವಾಗಿದ್ದಾರೆ ಯಾಕಂತ ನಮಗೆ ಅದನ್ನು ಪ್ರಶ್ನೆ ಮಾಡುವಂತದ್ದು ಇದೆ ಇನ್ನೊಂದು ಹಂತದಲ್ಲಿ ನಾವು ಆಲೋಚನೆಯನ್ನು ಮಾಡಿದಾಗ ಕಾರ್ಮಿಕರು ದಕ್ಷಿಣ ಕನ್ನಡದಲ್ಲಿ ಆ ಇ ಎಸ್ ಐ ಸೌಲಭ್ಯವನ್ನು ಪಡೆಯುವಂಥದ್ದು ಅಥವಾ ಅವರಿಗೆ ಮಾಹಿತಿಯ ಕೊರತೆ ಇರಬಹುದು ಪ್ರಯಶಃ ಅಥವಾ ಅದನ್ನು ಪಡೆಯುವಲ್ಲಿ ಇಲ್ಲಿಯ ಜನರಿಗೆ ಅನ್ನು ನಿರ್ಲಕ್ಷ್ಯ ಒಂಥರದ ಏನಪ್ಪ ಬೇಡ ಅದಕ್ಕಿಂತ ನಮ್ಮ ಖಾಸಗಿ ಆಸ್ಪತ್ರೆಗಳೇ ಒಳ್ಳೆಯ ಟ್ರೀಟ್ಮೆಂಟನ್ನು ಕೊಡುತ್ತೆ ಇಂಥದ್ದೆಲ್ಲ ಒಂದು ಗಮನದಲ್ಲಿಟ್ಟುಕೊಂಡು ಆ ಒಂದು ವ್ಯವಸ್ಥೆಯನ್ನು ಲಾಭವನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಕಾರ್ಮಿಕ ವರ್ಗ ಪ್ರೇಷದು ವಂಚಿತ ಆಗ್ತಾ ಇದೆ ಅಂತ ನನಗೆ ಸಹ ಆದ್ರಿಂದ ನನ್ನ ಅನಿಸಿಕೆ ಇದನ್ನ ಏನು ನಾವಿವತ್ತು ನೋಡಿ ನಾನು ಕೂಡ ಅಸಂಘಟಿತ ಕಾರ್ಮಿಕರನ್ನ ದುಡಿಸ್ಕೊಳ್ಳೋ ನನ್ನ ಹತ್ರ ಒಂದಿಷ್ಟು ಜನ ಕೆಲಸಗಾರರು ಇದ್ದಾರೆ ನಾನು ಇ ಎಸ್ ಐ ಕಟ್ತಾ ಇದ್ದೇನೆ ಪಿ ಎಫ್ ಕಟ್ತಾ ಇದ್ದೇನೆ ಆದ್ರೂ ಅದು ಅವರಿಗೆ ತಲುಪಲಿಕ್ಕೆ ಬೇಕಾದ್ರೆ ಅದರಲ್ಲಿ ಅನೇಕ ನಿಯಮಗಳು ನಿಪಂಧಗಳು ಇರುವಾಗ ಅದನ್ನು ಕಾರ್ಮಿಕರಿಗೆ ತಲುಪಿಸುವ ಪ್ರಯತ್ನ ನಮ್ಮ ಕಡೆಯಿಂದ ಆಗಬೇಕು ಯಾರೆಲ್ಲ ಅದು ಒಂದು ಕಡೆ ಗೊತ್ತಿರುವುದಿಲ್ಲ ಖಂಡಿತ ಗೊತ್ತಿಲ್ಲ ಹೌದು 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 ಗೊತ್ತಿಲ್ಲ ಅದನ್ನು ಕಾರ್ಮಿಕರಿಗೆ ತಲುಪಿಸುವ ಪ್ರಯತ್ನ ಆಗಬೇಕಿತ್ತು ಅದು ಸರ್ಕಾರದ ಕಡೆಯಿಂದಲೂ ಕೂಡ ಆಗಬೇಕು ಅಥವಾ ಸರ್ಕಾರಕ್ಕೆ ಅದು ಮಾಡಕ್ಕಾಗದಿದ್ರೆ ಎನ್ ಜಿ ಕಡೆಯಿಂದ ಮಾಡಿಸ್ಕೊಂಡು ಜನರನ್ನ ತಲುಪುವಂತ ಪ್ರಯತ್ನ ಮಾಡಬೇಕಿತ್ತು ಅದು ಇವತ್ತು ಆಗಿಲ್ಲ ಆದ್ರಿಂದ ಅದರ ಬಗ್ಗೆ ಅಷ್ಟು ನಿರ್ಲಕ್ಷ್ಯ ಧೋರಣೆ ತಾಡ್ಲಿಕ್ಕೆ ಇದು ಒಂದು ಮೂಲ ಕಾರಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಆದ್ರಿಂದ ಏನು ಸರ್ಕಾರದ ಕಡೆಯಿಂದ ನಾನು ಕಳೆದ ಸರ್ತಿ ಒಂದು ಕೇಳುವಾಗ ಕಾರ್ಮಿಕ ಭವಿಷ್ಯ ನಿಧಿಯಲ್ಲಿ ಕೋಟ್ಯಂತ ರೂಪಾಯಿ ಇದೆ ಅಷ್ಟೇ ಇದೆ ಅದನ್ನು ಪಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅದು ಹಾಗೆ ಬೇರೆ ಕಾರಣಕ್ಕೆ ಉಪಯೋಗ ಮಾಡ್ಕೋಬೇಕೆಂಬ ಇಂಥದ್ದೆಲ್ಲ ಮಾತುಗಳು ಕೇಳಿ ಬಂದಾಗ ಅದಕ್ಕೆ ವಿರೋಧ ಕೂಡ ವ್ಯಕ್ತಪಡುತ್ತೆ ಕಾರ್ಮಿಕರಿಗೆ ಏನು ತೆಗೆದಿಟ್ಟಿದ್ದೀರಿ ಭವಿಷ್ಯತ ನಿಧಿಗೆ ಅದು ಅವರಿಗೆ ಉಪಯೋಗ ಆಗಬೇಕು ಅಲ್ಲಿಗೆ ಇದು ಅದನ್ನು ಯಾರು ಮುಟ್ಟಬಾರ್ದು ಇಂಥದ್ದೆಲ್ಲ ಇತ್ತು ಅದು ಆದರೆ ಇವತ್ತು ಅಂತ ಹಣಗಳು ಈಗ ನೋಡಿ ನಾವು ಎಸ್ ಐ ಕಟ್ಟುವಾಗ ಅದೆಲ್ಲವೂ ಅಲ್ಲಿ ತಲುಪತ್ತೀವಿ ಆದ್ರಿಂದ ಅದ್ರ ಅದರೊಳಗೆ ಉಪಯೋಗಗಳು ಅನೇಕ ಇದೆ ಹೌದು ಅನೇಕ ಉಪಯೋಗಗಳಿದೆ ಒಬ್ಬ ಕಾರ್ಮಿಕನ ಕಾರ್ಮಿಕನಿಗೆ ನಾವು ಇ ಎಸ್ ಐಯನ್ನು ಕಟ್ಟಿದಾಗ ಅಥವಾ ಪ್ರೌಢ ಬಣ್ಣಿನ ಮುಖಾಂತರ ಅವನಿಗೆ ಏನು ಭವಿಷ್ಯ ನಿಧಿಯನ್ನು ಕಟ್ಟಿದಾಗ ಅವನು ಈಗ ಇ ಎಸ್ ಐಯಲ್ಲಿ ಆ ಏನು ಕಾರ್ಮಿಕ ಇದ್ದಾನೆ ಅವನ ಅವನು ಅಲ್ಲದೆ ಅವನ ಮನೆಯವರಿಗೂ ಅದರಿಂದ ಬೆನಿಫಿಟ್ ಅನ್ನೋ ಅದು ಲಾಭಗಳೇ ಇರುತ್ತೆ ಉದಾಹರಣೆಗೆ ಈಗ ನಾನೊಬ್ಬ ಕಾರ್ಮಿಕನಾದರೆ ನನ್ನ ಮನೆಯವರು ಅಂದರೆ ನನ್ನ ಹೆಂಡತಿ ಇರ್ಬೋದು ನನ್ನ ಮಕ್ಕಳು ಕೂಡ ಎಷ್ಟೋ ದೊಡ್ಡ ಮಟ್ಟದ ಸೌಲಭ್ಯವನ್ನು ಬೈಪಾಸ್ ಸರ್ಜರಿ ಇರಬಹುದು ಅಥವಾ ಇನ್ನೊಂದು ಕಿಡ್ನಿಗೆ ಸಂಥಿಂಗ್ ಇದ್ದಾರೆ ತುಂಬಾ ಬೆನಿಫಿಟ್ ಅನ್ನ ಪಡೆಯುವಂತಹ ವ್ಯವಸ್ಥೆ ಅಲ್ಲಿದೆ ಆದ್ರೆ ಇದು ನೀವು ಅನೇಕ ಕಾರ್ಮಿಕರಿಗೂ ಗೊತ್ತಿಲ್ಲ ವಿಶೇಷವಾಗಿ ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಬತ್ತಿ ಎಂದು ಹಿಡಿದು ಅವರಿಗೆ ಡೆಲಿವರಿಗೆ ಸಂಬಂಧಪಟ್ಟಂತಹ ಅನೇಕ ವ್ಯವಸ್ಥೆಗಳು ಕೂಡ ಅದರೊಳಗಿದೆ ಅದು ಕೂಡ ಯಾರಿಗೂ ಗೊತ್ತಿಲ್ಲ ಎಲ್ಲ ಜನರಿಗೆ ತಲುಪ್ತಾ ಇಲ್ಲ ತಲುಪ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಆ ಹಣ ಇವತ್ತು ರಾಜಕಾರಣಿಗಳ ದುಂದುವೆಚ್ಚಕ್ಕೆ ಅದನ್ನು ಖರ್ಚು ಮಾಡುವಂಥ ವ್ಯವಸ್ಥೆ ಆಗ್ತಾ ಇದೆ ನನಗೆ ಗೊತ್ತಿಲ್ಲ ಅದು ಅಂಥ ವ್ಯವಸ್ಥೆ ಆಗಿರ್ಬೋ ಆಗುತ್ತಾ ಎಂಬ ಒಂದು ಸಂಶಯ ನಮ್ಮ ಮನಸ್ಸಲ್ಲಿ ಬರುತ್ತೆ ಅದರಿಂದ ಇಂಥದಕ್ಕೆಲ್ಲ ನೋಡಿ ಎಲ್ಲ ರಾಜ್ಯ ಜಿಲ್ಲೆಗಳಲ್ಲೂ ಇಂಥದೇ ಒಂದು ಪ್ರಾದೇಶಿಕ ಕಚೇರಿಯನ್ನು ಮುಚ್ಕೊಂಡು ಬಂದರೆ ಕೊನೆಗೆ ಏನಾಗುತ್ತೆ ಎಲ್ಲದಕ್ಕೂ ನಾವು ಜಿಲ್ಲೆ ರಾಜ್ಯದ ರಾಜಧಾನಿಗೆ ಓಡಬೇಕಂತ ಆಗುವಾಗ ಸಹಜವಾಗಿ ಬರ ಬೇಡಪ್ಪ ಅಲ್ಲಿ ಯಾರು ಹೋಗ್ಕೊಂಡು ಇರ್ತಾರೆ ಇಲ್ಲಿಂದ ಹೋಗಿ ಅಲ್ಲಿ ಖರ್ಚು ಹತ್ತಿರದಲ್ಲಿ ಪ್ರಾದೇಶಿಕ ಕಚೇರಿ ಹೋಗಿರುವಾಗ್ಲೇ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿದ್ರೆ ಇನ್ನು ಮುಂದೊಂದು ದಿನ ದೂರದಿರುವಂತ ಪ್ರದೇಶಕ್ಕೆ ಹೇಗೆ ಹೋಗ್ತಾರೆ ಅದೇ ಅದೇ ಪ್ರಶ್ನೆ ಉದ್ಭವ ಆಗುತ್ತೆ ಇಲ್ಲೇನ್ ಪಡ್ಕೊಳ್ಳೋಕೆ ನಮ್ಗೆ ಮಾಹಿತಿಯ ಕೊರತೆ ಅಥವಾ ಇನ್ನಿತರ ಸಮಸ್ಯೆಗಳಿಂದಾಗಿ ನಾವ್ ಅದನ್ನು ಪಡ್ಕೊಳ್ಳೋದಕ್ಕೆ ಹಿಂದೇಟು ಆಗ್ತಾ ಇನ್ನು ಬೆಂಗಳೂರಿಗೆ ಹೋಗಿ ಪಡ್ಕೊಳ್ಳೋದಾದ್ರೆ ಹೇಗೆ ಆಗಿರುವಾಗ ಏನಾಗುತ್ತೆ ಇಲ್ಲಿ ಅಸಂಘಟಿತ ಕಾರ್ಮಿಕರು ಈಗ ವಿಶೇಷವಾಗಿ ಸರ್ಕಾರಿ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾರ್ಮಿಕರಿದ್ದಾರೆ ಅವ್ರು ಪಡ್ಕೋತಾರೆ ಅಥವಾ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳು ಬೇರೆ ರೀತಿಯಲ್ಲಾದರೂ ಸಿಗುತ್ತೆ ಇಲ್ಲಿ ಮುಖ್ಯವಾಗಿ ನಾವು ಗಮನ ಇಟ್ಟುಕೊಳ್ಳಬೇಕು ಅಸಂಘಟಿತ ಕಾರ್ಮಿಕರ ಬಗ್ಗೆ ಅವರ ಭವಿಷ್ಯತ್ತಿನ ಬಗ್ಗೆ ನಾವು ಚಿಂತನೆಯನ್ನು ಮಾಡಿಕೊಂಡಾಗ ಇಂಥ ಪ್ರಾದೇಶಿಕ ಕಚೇರಿ ಜಿಲ್ಲೆಯಲ್ಲಿ ಇರಲೇಬೇಕು ಅದು ಅಗತ್ಯ ಕೂಡ ಇದೆ ಅದನ್ನು ಮನಗಾಣಿಸುವಂಥ ವ್ಯವಸ್ಥೆ ನಮ್ಮ ಶಾಸಕರು ಮಾಡಬೇಕು ಸಂಸದರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಅದು ಕಾರ್ಮಿಕ ಸಚಿವರಿಗೆ ಅದು ತಲುಪಬೇಕು ಅದು ಸಂಸದರ ಕೆಲಸ ಅಲ್ಲ ಅದು ಶಾಸಕರ ಕೆಲಸ ಆದ್ರೆ ಶಾಸಕರು ಅದು ಮಾಡಿಲ್ಲ ಅಂತ ಹೇಳಿದ್ರೆ ಅವರ ಸ್ವಲ್ಪ ಉನ್ನತ ಮಟ್ಟದಲ್ಲಿ ಸಂಸದರಾಗಿರುವುದರಿಂದ ಇನ್ನೊಂದು ಕಡೆ ಈಗಾಗಲೇ ಎಷ್ಟೋ ಕಾರ್ಮಿಕರು ತಮ್ಗೆ ಬೇಕಾದಂತಹ ಇ ಎಸ್ ಎ ಸೌಲಭ್ಯದ ಬಗ್ಗೆ ಬೇಕಾದಂತಹ ಮಾಹಿತಿಯನ್ನಲ್ಲ ಇದೀಗ ಪ್ರಾದೇಶಿಕ ಕಚೇರಿ ಇದೆ ಅನ್ನೋ ಕಾರಣದಿಂದಾಗಿ ಪಡ್ಕೊಳ್ತಾ ಇದ್ರು ಒಂದು ವೇಳೆ ಇದಕ್ಕೆ ಶಿಫ್ಟ್ ಆದ್ರೆ ಅವ್ರಿಗೆ ಬೇಕಾದಂತಹ ಮಾಹಿತಿಯನ್ನು ಅವರು ಹೇಗೆ ಪಡ್ಕೊಳ್ತಾರೆ ಅಂತ ಒಂದು ಕಡೆ ಅಲ್ಲ ಇದು ತುಂಬಾ ಒಂಥರದ ಗೊಂದಲಮಯವಾಗಿರುವಂಥ ವಾತಾವರಣ ನೀವು ಹೇಳಿದಾಗೇನೆ ಈ ಮಾಹಿತಿಯ ಕೊರತೆ ಸಹಜವಾಗಿ ಇಲ್ಲ ಕೊರತೆ ಇದೆ ಸಹಜವಾಗಿ ಮಾಹಿತಿ ಸಿಗ್ತಾ ಇಲ್ಲ ಆಮೇಲೆ ಇನ್ನೂ ಕೂಡ ಈ ಪ್ರಾದೇಶಿಕ ಕಚೇರಿ ಯಾರೋ ಒಬ್ಬ ಆಯ್ತಪ್ಪ ನನ್ನ ಇ ಎಸ್ ಐ ಕಟ್ ಆಗ್ತಾ ಇದೆ ಪ್ರೊಡನ್ ಪಂಟ್ ಕಟ್ ಆಗ್ತಾ ಇದೆ ಇದ್ರ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ ಅಂತ ಇ ಎಸ್ ಐ ಆಸ್ಪತ್ರೆ ಇದು ಕಚೇರಿಗೆ ಹೋದ್ರೂ ಕೂಡ ಅಲ್ಲಿ ಇಲ್ಲ ಅಂತ ಹೇಳುವಾಗ ಅವನದನ್ನು ಪಡ್ಕೊಳ್ಳೋಕೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಆಗಿರುವಾಗ ಇನ್ನು ಆಸ್ಪತ್ರೆ ಪರಿಸ್ಥಿತಿ ಅಂತೂ ಚಿಂತಾಜನಕ ನಾನು ಅನೇಕ ಸಲ ನೋಡಿದ್ದೇನೆ ಕೆಲವು ಹೋರಾಟಗಾರರು ಅದರ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡಿದರು ಉಪವಾಸ ಸತ್ಯ ಯಾರ ಮುಡುಬಿದ್ರೆಯಿಂದ ಸು ಸುಧಾತ್ ಅದರ ಬಗ್ಗೆ ಹೋರಾಟಗಳನ್ನೆಲ್ಲ ಮಾಡಿದರು ಆದರೆ ಅದು ಯಾವ ಮಟ್ಟದಲ್ಲಿ ಮೇಲ್ದರ್ಜೆಗೆ ಪಟ್ಟಿದ ಗೊತ್ತಿಲ್ಲ ಈಗ ನಾವು ನಮ್ಮ ಸರ್ಕಾರಿ ಇದನ್ನು ಆಸ್ಪತ್ರೆಯನ್ನೇ ನೋಡಿವೆಲ್ಲ ಅದ್ರೊಳಗು ಹೋಗ್ಲಿಕ್ಕೆ ಆಗುವಂತ ಅಂತ ಪರಿಸ್ಥಿತಿ ಇದೆ ಇವತ್ತು ಕೂಡ ಖಾಸಗಿಯವರ ಕೈಯಲ್ಲಿದ್ರು ಕೂಡ ಅಲ್ಲಿ ಒಂಥರದ ಭ್ರಷ್ಟಾಚಾರ ಇದು ಕೂಡ ಭ್ರಷ್ಟಾಚಾರದ ಮೂಲ ಇ ಎಸ್ ಐ ಕೂಡ ಅದರಲ್ಲ ಅದೇ ತರದ ಇದೆ ಇಂಥದ್ದೆಲ್ಲ ಇರುವಾಗ ಒಬ್ಬ ಕಾರ್ಮಿಕರ ಶೋಷಣೆ ಸರ್ಕಾರ ಎಷ್ಟು ಬೇಕಾದ್ರೂ ಯೋಜನೆಗಳನ್ನ ಹಾಕ್ಲಿ ಘೋಷಣೆಗೆ ಹೋಗ್ಲಿ ಅಥವಾ ಜಾಹೀರಾತುಗಳನ್ನು ಕೊಡ್ಲಿ ಶೋಷಣೆ ಕಾರ್ಮಿಕರ ನಿರಂತರವಾಗಿ ಆಗ್ತಾ ಇದೆ ಅದಕ್ಕೆ ಕೆಲವು ರಾಜಕೀಯ ಪಕ್ಷಗಳು ಕೂಡ ಅವರ ಹೆಸರಿನಲ್ಲಿ ಬದುಕೊಳ್ಳುವಂತ ರಾಜಕೀಯ ಪಕ್ಷಗಳು ತುಂಬಾ ನೋಡಿದೆ ನಾನು ಅಂತವೂ ಕೂಡ ಆ ಶೋಷಣೆ ವಿರುದ್ಧ ಧ್ವನಿ ಎತ್ತ ಅವರು ತಿರುಗಿ ಅವರಿಂದ ಒಂದಿಷ್ಟು ಪಡ್ಕೊಂಡು ತಾನು ನಾನು ಅನೇಕ ಗಳಲ್ಲಿ ಮನವಿ ಮಾಡ್ಕೋತೀನಿ ಕಾರ್ಮಿಕರಿದ್ದಾರೆ ವಿಶೇಷವಾಗಿ ಅಸಂಘಟಿತ ಕಾರ್ಮಿಕರ ಬಗ್ಗೆ ವಿಶೇಷವಾಗಿ ಅವರಿಗೆ ಮಾಹಿತಿಯನ್ನ ಕೊಡಿ ಆ ಏನು ಸೌಲಭ್ಯ ನಮ್ಮಿಂದ ಪಡ್ಕೊಂಡು ಸರ್ಕಾರ ಅದೇನು ತ್ರಿಜೋರಿ ಇದೆ ಅದು ಅವರ ಪಾಲಿನ ಹಣ ಅದು ಅಸಂಘಟಿತ ಕಾರ್ಮಿಕರ ಪಾಲಿನ ಹಣ ಉಳಿದವರು ಸರ್ಕಾರಿ ವಲಯಗಳಲ್ಲಿ ಏನೋ ತಗೋತಾರೆ ಅದು ಬೇರೆ ಅವರಿಗೆ ನಾವು ಹೇಳುವ ಅವಶ್ಯಕತೆ ಇರುವುದಿಲ್ಲ ಆಗಿರುವಾಗ ನಾನು ಇವರಿಗೆ ಏನು ನಾವು ಅದನ್ನ ಮಾಹಿತಿಯನ್ನು ಕೊಡುದು ನಮ್ಮ ಜವಾಬ್ದಾರಿ ಎನ್ ಜಿ ಒಗಳ ಜವಾಬ್ದಾರಿ ಅದನ್ನ ಮಾಡಿ ಅಂತ ನಾನು ವಿನಂತಿಸ್ತೇನೆ ನಿಜ ಈಗಾಗಲೇ ನೀವು ಹೇಳಿದ್ರಿ ಒಂದು ಕಡೆ ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಎಷ್ಟೋ ಬಡ ಕುಟುಂಬಗಳಿಗೆ ಸರ್ಕಾರಿ ಆಸ್ಪತ್ರೆಗಳ ಒಂದು ಕಡೆಯಲ್ಲಿ ಅವರಿಗೆ ಅದಕ್ಕೆ ಹೋಗಿ ವೈದ್ಯಕೀಯ ಚಿಕಿತ್ಸೆಯನ್ನು ಪಡ್ಕೊಳ್ಳುವಂತ ಅಗತ್ಯತೆ ಇರುತ್ತೆ ಆ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಇದೀಗ ಸರ್ಕಾರಿ ಆಸ್ಪತ್ರೆಗಳು ಸರಿಯಾದ ರೀತಿಯಲ್ಲಿ ಒಂದು ಕಡೆ ಫೆಸಿಲಿಟಿಗಳೆಲ್ಲ ಇದ್ದಿದ್ರೆ ಇದೀಗ ಖಾಸಗಿ ಆಸ್ಪತ್ರೆಗಳಿಗೆ ಹಣ ವೆಚ್ಚವನ್ನ ಮಾಡುವಂತ ಅಗತ್ಯತೆ ಯಾಕೆ ಬರ್ತಿತ್ತು ಅಂತ ಅಲ್ಲ ನೋಡಿ ನೀವು ಹೇಳಿದ ಮೊನ್ನೆ ನಮ್ಮ ಮಾನ್ಯ ಸಚಿವರು ರಮೇಶ್ ಕುಮಾರ್ ನಾನು ಅವ್ರನ್ನ ನಿಜಕ್ಕೂ ಅದನ್ನು ಪ್ರಶಂಸನೀಯವಾದ ಒಂದು ಶ ಶಾಸನವನ್ನು ಜಾರಿ ತರುವಂತ ಪ್ರಯತ್ನ ಮಾಡಿದ್ರು ಅವರಿಗೆ ಅತಿ ಬೆಂಬಲಗಳು ಸಿಕ್ಕಿಲ್ಲ ನಿಜವಾಗೂ ಅದು ಆಗಬೇಕಿತ್ತು ಅದು ಖಂಡಿತ ಕೂಡ ಆದರೆ ನನಗೊಂದು ಕಡೆಯಿಂದ ವಿರೋಧ ಪಕ್ಷವನ್ನು ಆಡ್ತಿರುವಂತಹ ಭಾಜಪ ಕೂಡ ಅದು ಅವ್ರನ್ನ ಬೆಂಬಲಿಸಿಲ್ಲ ಬೆಂಬಲಿಸಿಲ್ಲ ಅವರು ಡಾಕ್ಟರ್ಗಳನ್ನೇ ಬೆಂಬಲಿಸಿ ಅಂದರೆ ಅವ್ರನ್ನ ಲೂಟಿ ತಿನ್ನುವರನ್ನೇ ಬೆಂಬಲಿಸಿದ್ರು ಬಿ ಜೆ ಅವರು ಇದು ಅತ್ಯಂತ ತಪ್ಪು ಯಾಕಂದರೆ ಆ ಶ ನಮ್ಮ ರಮೇಶ್ ಕುಮಾರ್ನವರು ನಾನು ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ ಒಬ್ಬ ವ್ಯಕ್ತಿ ಯಾವುದೇ ಒಳ್ಳೆ ಕೆಲಸವನ್ನು ಮಾಡಿದಾಗ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಾಗ ಇನ್ನೂ ಉತ್ತಮ ಕೆಲಸಗಳನ್ನು ತೆಗಿಲಿಕ್ಕೆ ಆಗುತ್ತೆ ನೋಡಿ ಒಂದು ಖಾಸಗಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಅಗತ್ಯ ಇಲ್ಲದಂತಹ ಅನೇಕ ಏನು ಪರೀಕ್ಷೆಗಳ ಚೀಟಿಗಳನ್ನು ಕೊಡುವಂಥದ್ದು ಏನು ಇದು ಯಾವುದು ನಮ್ಮ ಔಷಧಿಗಳನ್ನು ತರಿಸ್ಕೊಳ್ಳೋದು ಮತ್ತದನ್ನು ಅವರು ಇಟ್ಕೊಳ್ಳುವಂಥದ್ದು ಮತ್ತು ಅದರ ಬಗ್ಗೆ ತಿರಿ ಇಂಥ ಅನೇಕ ಏನು ವಸೂಲೀಕರಣದ ದಂಧೆಯಲ್ಲಿ ಖಾಸಗಿ ಆಸ್ಪತ್ರೆಗಳಿದೆ ಇವತ್ತು ಖಾಸಗಿ ಆಸ್ಪತ್ರೆ ಆ ಒಬ್ಬನ ರಕ್ಷಣೆಯಾಗಿ ಉಳಿದಿಲ್ಲ ಇವತ್ತು ನೂರಲ್ಲಿ ಎಲ್ಲ ಅಂತ ಹೇಳ್ತಾ ಇಲ್ಲ ನೂರಲ್ಲಿ ಶೇಕಡ ತೊಂಬತ್ತರಷ್ಟು ಆ ತೊಂಬತ್ತರ ಏನು ಆಸ್ಪತ್ರೆಗಳು ಇವತ್ತು ಒಂಥರದ ವ್ಯಾಪಾರೀಕರಣ ಹಾಗೆ ಒಂದೊಂದು ಒಬ್ಬರನ್ನ ಲೂಟಿ ಮಾಡುವಂತಹ ಒಂದು ವ್ಯವಸ್ಥಿತ ಕೇಂದ್ರ ಆಗಿದೆ ಆಗಿರುವಾಗ ಸಹಜವಾಗಿ ಒಬ್ಬ ಅಸಂಘಟಿತ ಕಾರ್ಯಕರ್ತ ಇರು ಕಾರ್ಯ ಇವನು ಕಾರ್ಮಿಕ ಇರ್ಬೋದು ಅವನಿಗೆ ಅಷ್ಟು ಹಣವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲದಿರುವಾಗ ಅವನು ಖಾಸಗಿ ಆಸ್ಪತ್ರೆಗೆ ಇದು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾನೆ ಅಲ್ಲಿ ಕೂಡ ಒಂದು ವ್ಯವಸ್ಥಿತವಾದ ಅಥವಾ ಉತ್ತಮವಾದ ಒಂದು ವೈದ್ಯಕೀಯ ಸೌಲಭ್ಯ ಸಿಕ್ಕಿಲ್ಲ ಅಂತ ಹೇಳಿದಾಗ ಜೀವನದ ಪರಿಸ್ಥಿತಿ ಏನಂತ ನಾವು ಸ್ವಲ್ಪ ಖಂಡಿತ ಖಂಡಿತ ಕೆಲವು ಆಸ್ಪತ್ರೆಗಳು ಖಾಸಗಿ ಇದು ಸರ್ಕಾರಿ ಆಸ್ಪತ್ರೆಗಳು ಕೂಡ ಏನು ಮಾನವೀಯತೆ ಮೊದ್ಲು ನಾವು ಹೇಳ್ತಾ ಇದೇವೆ ವೈದ್ಯ ನಾರಾಯಣ್ ಹರಿಯ ಅಂತ ಹೇಳ್ಬಿಟ್ಟು ದೇವರಿಗೆ ದೇವರ ಸಮಾನಕ್ಕೆ ಡಾಕ್ಟರ್ನ ಕೂರಿಸ್ತಾ ಇದ್ದೇವೆ ಇವತ್ತು ಅದು ಬದಲಾಗಿದೆ ನಿಜ ಇವತ್ತು ಬದಲಾಗಿದೆ ಯಾಕೆಂದ್ರೆ ಏನು ಶಿಕ್ಷಣ ಮತ್ತೆ ವೈದ್ಯಕೀಯ ಎರಡೂ ಕೂಡ ವ್ಯಾಪಾರಿ ಆದಾಗ ವ್ಯಾಪಾರೀಕರಣ ಆದಾಗ ಮೌಲ್ಯಗಳು ಒಂದು ಕಡೆ ಇಲ್ಲ ಖಂಡಿತ ಇಲ್ಲ ಮೌಲ್ಯಗಳು ಕುಸಿದಿದೆ ಆ ಸಂಬಂಧಗಳು ಮೌಲ್ಯಗಳು ಆದರ್ಶಗಳು ನಾವೇನು ನಮ್ಮ ಬಾಲ್ಯದ ಸಮಯದಲ್ಲಿ ನಮ್ಗಳು ಗುರುಗಳು ಹೇಳಿಕೊಟ್ಟದ್ದು ಇವತ್ತು ನಮ್ಮ ತಲೆಯಲ್ಲಿದೆ ಅಂಥ ಮೌಲ್ಯಗಳು ಕಳ್ಕೊಂಡಾಗ ವ್ಯಾಪ ಹಣವೇ ದೇವರಾಗಿ ಕಾಣುತ್ತೆ ಅಂತಾಗ ಈ ಏನು ಬಡವರ ಜೀವನಕ್ಕೆ ಜೀವಕ್ಕೆ ಏನು ಬೆಲೆ ಇಲ್ಲದಾಗತ್ತೆ ಅದನ್ನು ಮನಗೊಂಡು ರಮೇಶ್ ಕುಮಾರ್ನವರು ಇದನ್ನು ಈ ಏನು ಯೋಜನೆಯನ್ನು ಜಾರಿ ತರುವ ಪ್ರಯತ್ನ ಮಾಡಿದರು ನನಗೆ ಅನಿಸ್ ಅತ್ಯಂತ ಖೇದ ಆಗುತ್ತೆ ಅತ್ಯಂತ ನೋವು ಕೂಡ ಆಗುತ್ತೆ ವಿರೋಧ ಪಕ್ಷದವರು ಅದನ್ನು ವಿರೋಧಿಸಿ ಇವರಿಗೆ ಡಾಕ್ಟ್ರನ್ನ ಅವರಿಗೆ ಸಪೋರ್ಟ್ ಮಾಡ್ತೇವೆ ನೀವು ಬಂದರೆ ನಾವು ನಾವು ಬಂದರೆ ಅದರೊಳಗೂ ರಾಜಕಾರಣ ಮಾಡುವ ಅದರೊಳಗೆ ರಾಜಕೀಯವನ್ನು ಪ್ರ ಬೆರೆಸುವಂತಹ ಅಥವಾ ಅದರೊಳಗೆ ತನ್ನ ಓ ಮತ ಬ್ಯಾಂಕನ್ನು ಪಡೆಯುವಂತ ಪ್ರಯತ್ನ ಮಾಡಿದ್ರು ಅತ್ಯಂತ ಏನು ದುರದೃಷ್ಟ ಕೂಡ ಅತ್ಯಂತ ಖಂಡನೀಯ ಕೂಡ ಆಗಿರುವಾಗ ಇಂಥ ಇಂಥ ಘಟನೆಗಳು ನಿರಂತರವಾಗಿ ನಡೆಯುತ್ತಿರುವಂಥ ಮಧ್ಯದಲ್ಲಿ ಕೂಡ ಇಂಥ ಕಚೇರಿಗಳನ್ನು ಮುಚ್ಚಿ ಅವರ ಭವಿಷ್ಯತ್ತಿನ ಜೊತೆ ಆಟ ಆಡುವುದಂದ್ರೆ ತುಂಬಾ ಕೆಟ್ಟ ಒಂದು ವ್ಯವಸ್ಥೆಯಾಗಿ ನಾವು ನಾಂದಿ ಆಡ್ತಾ ಇದ್ದೇವೆ ಅಂತ ಅನಿಸ್ತದೇನೆ ಇನ್ನೊಂದು ಕಡೆ ನೋಡೋದಾದ್ರೆ ಈಗ ಇ ಎಸ್ ಐ ಕಾರ್ಡ್ಗಳಿರುತ್ತೆ ಅದಿದ್ರೂ ಕೂಡ ಒಂದು ಕಡೆ ಯಾರಿಗೂ ಇದೀಗ ತುರ್ತುವಾಗಿ ಚಿಕಿತ್ಸೆ ಬೇಕಂತ ಸಂದರ್ಭದಲ್ಲಿ ಆಸ್ಪತ್ರೆಗಳಿಗೆ ಹೋಗ್ತಾರೆ ಆದ್ರೂ ಅಲ್ಲೂ ಕೂಡ ಒಂದು ಕಡೆ ಇಷ್ಟು ಪ್ರೋಸೆಸ್ ಗಳಿರುತ್ತೆ ಇ ಎಸ್ ಐ ಕಾರ್ಡ್ ಇದೆ ಅಂದ್ರೂ ಕೂಡ ಪ್ರೋಸೆಸ್ ಗಳಿರುತ್ತೆ ಆ ನಿಟ್ಟಿನಲ್ಲಿ ಒಂದು ಎಲ್ಲೋ ಒಂದು ಕಡೆ ಜನ ಹಿಂದೇಟ್ ಹಾಕ್ತಾ ಇದ್ದಾರಾ ಅಂತ ಅಲ್ಲ ನಿಜಕ್ಕೂ ಏನಂದ್ರೆ ಅಲ್ಲಿ ಹೊರಗಡೆ ಒಂದು ವಿಚಾರಣಾ ಕಚೇ ಇದಂತೆ ಇದೆ ಒಂದು ಕೇಂದ್ರ ಕೌಂಟರ್ ಅಂತ ಹೇಳ್ತೀವಿ ನಾವು ಅದನ್ನು ಅಲ್ಲಿ ಎಷ್ಟೋ ಜನ ಇದೀಗ ನಾವು ಕೇಳಿದಂತ ಸಂದರ್ಭದಲ್ಲಿ ಆ ರೀತಿ ಉತ್ತರವನ್ನ ಕೊಡ್ತಾರೆ ಅದಕ್ಕೂ ಕೂಡ ಪ್ರೋಸೆಸ್ ಗಳಿರುತ್ತೆ ಹಾಗಾಗಿ ಆ ಸಂದರ್ಭಕ್ಕೋಸ್ಕರ ಅದು ಕಾರ್ಡಿನ ಅಗತ್ಯತೆ ಏನಿದೆ ಅನ್ನುವಂಥದ್ದು ಕೂಡ ಒಂದು ಕಡೆ ಕೇಳಿ ಬರ ಖಂಡಿತ ಖಂಡಿತ ನಿಮ್ಗೆ ಹೇಳೋದ್ರೊಳಗೆ ಅರ್ಥ ಇದೆ ಏನಾಗಿದೆ ಅಲ್ಲಿ ಒಂದು ವಿಚಾರಣಕ್ಕೆ ಇದೆ ಅಂತ ಕೇಂದ್ರ ಅಂತ ಇರುತ್ತೆ ಆ ಕೇಂದ್ರದಲ್ಲಿ ಆ ಒಂದು ಪಾಯಿಂಟ್ ಅಲ್ಲಿ ನೀವು ವಿಚಾರಣೆಯನ್ನು ಮಾಡ್ಬೇಕು ಆದ್ರೆ ಅಲ್ಲಿ ಕೂತಂತ ವ್ಯಕ್ತಿ ಮಾನಸಿಕವಾಗಿ ಆ ಒಂದು ವ್ಯವಸ್ಥೆನ ಹೇಳಿಕೊಡುವ ಪರಿಸ್ಥಿತಿ ಅವನ ಮಾತನ್ನು ಕೇಳುವಾಗ ಅವನ ಉಡಾಫಿ ಲ್ಯಾಂಗ್ವೇಜ್ ನಾನು ಕೇಳಿದ್ದೇನೆ ಒಂದು ಕಡೆಯಲ್ಲಿ ಒಂದು ತಾಯಿ ಹೆರಿಗೆಗಂತ ವೆಲ್ಲಾಕ್ ಲೇಡಿಕುಶನ್ ಆಸ್ಪತ್ರೆ ಬಂದು ಇದನ್ನು ಒಂದು ಏಳೆಂಟು ಹತ್ತು ವರ್ಷಗಳ ಹಿಂದಿನ ಮಾತು ಅದು ನೀವ್ ಬರ್ತೀರಾ ನಿಮಗೆ ಅದು ತೀರ ಕೆಳಮಟ್ಟದಂದ್ರೆ ತೀರ ಕೆಳಮಟ್ಟದ ಮಾತು ಒಬ್ಬರು ನರ್ಸ್ ಹೇಳುವಂತದ್ದು ನಾನು ಆ ಅಮ್ಮನಿಗೆ ಕೇಳಿದೆ ಅಮ್ಮ ನಿಮ್ ತಾನೆ ಹೆಣ್ಣು ತಾನೆ ನೀನು ಈ ಹೆಣ್ಣಿನ ಕಷ್ಟ ನಿಮ್ಗೆ ಯಾಕೆ ಅರ್ಥ ಆಗುದಿಲ್ಲ ನೀವು ಆತರ ಮಾತಾಡ್ಕೊ ಹೋಗ್ಬಾರ್ದು ಯಾಕೆಂದ್ರೆ ಅವಳು ಪಾಪ ತಾಯಿ ನೋವು ಅನುಭವಿಸ್ತಾ ಇದೆ ಆ ಆತರ ಅಂದ್ರೆ ನಾನು ಇದು ಯಾತಕ್ಕೆ ಹೇಳ್ತೇನೆ ಅಂದ್ರೆ ಆ ಆತರದ ಇದನ್ನ ಯಾತನೆಯಿಂದ ಜೊತೆಯಲ್ಲಿ ತಾನು ನೋವನ್ನು ಅನುಭವಿಸುವ ಯಾತನೆಯ ಜೊತೆಯಲ್ಲಿ ಈ ಮಾತುಗಳು ಕೂಡ ಆ ತಾಯಿಯ ಮನಸ್ಸಿನಲ್ಲಿ ಇದು ತಳೀತು ಇದಂದ್ರೆ ನನ್ನಲ್ಲಿ ಹಣ ಇದ್ರೆ ನಾನು ಯಾಕೆ ಇಂಥ ಅಂತ ಕೇಳ್ಕೊಂಡು ಸರ್ಕಾರಿ ಕಚೇರಿಗೆ ಹೋಗ್ಬೇಕು ನಾನು ಖಾಸಗಿ ಆಸ್ಪತ್ರೆಗೆ ಹೋಗ್ತಾ ಇದ್ದೆ ಅಲ್ಲಿ ನನ್ನನ್ನು ಲೂಡ್ತಾರೆ ಅಂತ ಆದ್ರೆ ಇಂಥ ಮಾತುಗಳು ಬರುದಿಲ್ಲ ಯಾಕೆಂದ್ರೆ ಅವ್ರಿಗೆ ಹಣ ಮುಖ್ಯ ಅವರಿಗೆ ಮಾತು ಮುಖ್ಯ ಅಲ್ಲ ಇಲ್ಲಿ ಅದು ಲಂಚದ ಜೊತೆ ಜೊತೆಯಲ್ಲಿ ತಿರುಗಿ ಇಂಥ ಮಾತುಗಳನ್ನ ಕೇಳುವಾಗ ಪಾಪ ಇವರ ಬಹು ಜೀವನ ಅಂದ್ರೆ ಇದೆಯಾ ಅಂತ ಅನಿಸ್ತದೆ ನಾವು ಮಧ್ಯದಲ್ಲಿ ಎನ್ ಜಿ ಒಗಳು ಮತ್ತೆ ಕೆಲವೊಂದು ಕಾರ್ಯಕರ್ತರು ಸಾಮಾಜಿಕ ಕಾರ್ಯಕರ್ತರು ಇವರದಿಂದ ಅಲ್ಲಿ ನಡೆದೋಯ್ತು ಆ ದಿವಸ ಇನ್ನೊಂದು ಘಟನೆ ನನಗೆ ಏನಾಯ್ತ ಅಂದ್ರೆ ಓ ನೆಗೆಟಿವ್ ಬ್ಲಡ್ ಸರ್ಕಾರಿ ಕಚೇರಿಗಳಲ್ಲಿ ಬ್ಲಡ್ ಬ್ಯಾಂಕ್ಗಳಿದೆ ಈಗೇನೋ ಸ್ವಲ್ಪ ಸುಧಾರಿದೆ ಆ ಕಚೇರಿ ನನಗೆ ಓ ನೆಗೆಟಿವ್ ಬ್ಲಡ್ ಬ್ಯಾಂಕ್ ಅಂತ ನಮಗೆ ಫೋನ್ ಬಂತು ನಾವು ಎಲ್ಲ ಕಡೆ ಹುಡುಕಿದಾಗಲೂ ನನಗೆ ಓ ನೆಗೆಟಿವ್ ಬ್ಲಡ್ ಸಿಕ್ಕಿಲ್ಲ ನಾವು ಇಡೀ ರಾತ್ರಿ ಹುಡುಕಾಡಿದೆವು ಕೊನೆಗೆ ಒಂದು ನಾಲ್ಕು ನಾಲ್ಕೂವರೆ ಬೆಳಗಿನ ಸಮಯದಲ್ಲಿ ನಮ್ಗೆ ಸಿಕ್ತ ಬರುವಾಗ ಪೇಶೆಂಟ್ ರೋಗಿ ಜೀವ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಇಂಥ ವ್ಯವಸ್ಥೆಯಲ್ಲಿರುವಾಗ ನಾವು ಸರ್ಕಾರಿ ಕಚೇರಿ ಆಸ್ಪತ್ರೆಗಳನ್ನು ನಂಬ್ಕೊಂಡು ಹೋಗೋದಾದರೂ ಹೇಗೆ ಇನ್ನೊಂದು ಕಡೆ ಏನಂದರೆ ಇಲ್ಲಿ ಹೆರಿಗೆ ನೋವುಗಳಾಗಿರುತ್ತೆ ಅಥವಾ ಇನ್ನೊಂದು ಏನಾಗಿರುತ್ತೆ ಆಕ್ಸಿಡೆಂಟ್ ಆಗಿರುತ್ತೆ ಇವರ ಪ್ರೋಸೆಸ್ಗಳನ್ನು ನೋಡ್ಕೊಳ್ಳುವಾಗ ಅಲ್ಲಿವರಿಗೆ ಆ ಪ್ರೋಸೆಸನ್ನು ಮುಗಿ ಅಂದರೆ ಆ ಏನು ನಿಯಮಗಳಿದೆ ಅದನ್ನು ಪೂರ್ತಿ ಮಾಡಿಕೊಂಡು ಆಸ್ಪತ್ರೆ ಆ ರೋಗಿಯನ್ನು ದಾಖಲೆ ಮಾಡಿಕೊಳ್ಳೋ ಅಷ್ಟೊತ್ತಿಗೆ ಇದು ರೋಗಿ ಇಂಥದೆಲ್ಲ ಇರುವಾಗ ಸರಿಲ್ಲ ಅನ್ನುವಂಥದ್ದು ಅಲ್ಲ ಇವತ್ತು ನಾವು ಬ್ರಿಟಿಷರ ಏನು ಆಡಳಿತದ ಸಮಯದಿಂದಲೂ ಇನ್ನು ಬದಲಾವಣೆ ಆಗಿಲ್ಲ ನಾವು ಮಾನಸಿಕವಾಗಿ ಬದಲಾವಣೆ ಆಗಬೇಕು ಏನಂದ್ರೆ ಆಸ್ಪತ್ರೆ ಅಂದ ಕೂಡಲೇ ಅರ್ಥ ಏನಿದೆ ಒಬ್ಬ ಆರೋಗ್ಯವಂತ ಯಾಕೆ ಆಸ್ಪತ್ರೆ ಬರ್ತಾನ ಇಲ್ಲ ಒಬ್ಬ ರೋಗಿ ಇದ್ದವನು ತನಗೆ ಶಾರೀರಿಕವಾಗಿ ನಾನು ದುರ್ಬಲ ನನ್ನಿಂದ ಆಗುದಿಲ್ಲ ಅಂತ ಹೇಳುವಂತ ಸಮಯದಲ್ಲಿ ಆಸ್ಪತ್ರೆಯನ್ನು ನೋಡುದು ಅಲ್ಲಿ ಕೂಡ ನೀವು ಎಲ್ಲ ಎಲ್ಲದನ್ನ ತೆಗೆದು ಅವನು ಇನ್ನೂ ಅವನು ಮಾನಸಿಕವಾಗಿ ಶಾರೀರಿಕವಾಗಿ ಅವನು ನೆಮಿಸ್ತಿರಾದ್ರೆ ನಿಮ್ಮ ಅವಶ್ಯಕತೆ ನಮಗೆ ಏನಿದೆ ಎಂಬುದು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡೋದು ಸಣ್ಣ ಬ್ರೇಕಾ ಎಸ್ ವೀಕ್ಷಕರ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕಿದ್ದೇವೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ನಂತರ ಆರೋಗ್ಯವಿಲ್ಲದ ಕಾರ್ಮಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಎಸ್ ಈಗಾಗಲೇ ಒಂದು ಕಡೆಯಲ್ಲಿ ನಾವು ಗಮನಿಸ್ತಾ ಇದ್ವಿ ಇದೀಗ ಪ್ರಾದೇಶಿಕ ಕಚೇರಿನೇ ಮುಚ್ಚುತ್ತೆ ಅನ್ನುವಂತಹ ಹಂತದಲ್ಲಿದ್ರೆ ಯಾವ ಮಟ್ಟಿಗೆ ಇದೀಗ ಕಾರ್ಮಿಕರು ಒಂದು ಕಡೆ ಆತಂಕಕ್ಕಾಗಿದ್ದಾರೆ ಅನ್ನುವಂಥದ್ದು ಆರಟದಲ್ಲಿ ನೋಡೋದಾದ್ರೆ ಇದೀಗ ಸಾಕಷ್ಟು ರೀತಿಯಲ್ಲಿ ಒಂದು ಕಡೆಯಲ್ಲಿ ಅವರಿಗೆ ಸಮಸ್ಯೆ ಆಗ್ತಾ ಯಾಕಂತ ಹೇಳಿದ್ರೆ ಪ್ರಾದೇಶಿಕವಾಗಿ ಒಂದು ಕಚೇರಿ ಇದೆ ಅಂತ ಹೇಳಿದ್ರೆ ತಮಗೆ ಬೇಕಾದಂತಹ ಒಂದು ಸಮಸ್ಯೆಗಳಾಗಿರ್ಬೋದು ಅಥವಾ ಬೇಕಾದಂತಹ ತುರ್ತು ಚಿಕಿತ್ಸೆಗಳನ್ನ ಪಡ್ಕೊಳ್ಳಿಕ್ಕೆ ಯಾವ್ದು ರೀತಿಯ ಬೇಕಾದಂತಹ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ರು ಬಟ್ ಅದು ಅವರಿಗೆ ಈಗ ಸಾಧ್ಯ ಆಗ್ತಿಲ್ಲ ಅನ್ನುವಂಥದ್ದು ಒಂದು ಕಡೆಯಲ್ಲಿ ಪ್ರಶ್ನೆ ಆ ಈಗಾಗಲೇ ಇವಾಗಲೇ ಮೇಲೆ ನಾವು ಮಾತಾಡ್ತಿದ್ವಿ ಒಂದು ಕಡೆಯಲ್ಲಿ ಜನರಿಗೆ ಬೇಕಾದಂತಹ ಮಾಹಿತಿಯನ್ನು ನೀಡುವಂತ ಕೂಡ ಒಂದು ಪ್ರಾದೇಶಿಕ ಕಚೇರಿ ಇತ್ತು ಅದಿವತ್ತಿಗೆ ನಮ್ಗೆ ಇಲ್ಲ ಅನ್ನುವಂಥದ್ದು ಆಗ್ತಾ ಇದೆ ಅನ್ನುವಂಥದ್ದು ಆ ನಿಟ್ಟದಲ್ಲಿ ನೋಡಿದ್ರೆ ಒಂದು ವೈದ್ಯಕೀಯವಾಗಿ ಸೌಲಭ್ಯಗಳು ಬೇಗ ತುರ್ತು ಹೋಗಿ ಸಿಗಬೇಕು ಅಂದಾಗ ಒಂದಿಷ್ಟು ಇರುತ್ತೆ ಜೊತೆಗೆ ತಾಂತ್ರಿಕವಾಗಿ ಏನಾದರೂ ಸಮಸ್ಯೆಗಳಾದಾಗ ಅವರಿಗೆ ಅದನ್ನ ಬಗೆಹರಿಸಿಕೊಳ್ಳಿಕ್ಕೆ ಒಂದು ಸೂಕ್ತವಾದಂತಹ ವೇದಿಕೆ ದರದಲ್ಲಿ ಇತ್ತು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ರೀತಿ ಒಂದು ಜನರಿಗೆ ಇದರಿಂದ ಉಪಯೋಗ ಆಗುತ್ತೆ ಶಿಫ್ಟ್ ಮಾಡುವಂತ ಅಗತ್ಯತೆಗಳು ಇರ್ತದ ಅಂತ ಒಂದು ಕಡೆ ಅದನ್ನ ವರ್ಗಾವಣೆ ಮಾಡೋದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ ನನಗೂ ಗೊತ್ತಿಲ್ಲ ಯಾವ ಕಾರಣಕ್ಕೋಸ್ಕರ ಅದನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಅದನ್ನ ಯಾತಕ್ಕೋಸ್ಕರ ವರ್ಗಾವಣೆ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ಏಕೆಂದರೆ ನಾನು ಇದ್ರ ಬಗ್ಗೆ ತಿಳ್ಕೊಳ್ತೇನೆ ಕೂಡ ಆದರೆ ನನಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಕಾರ್ಮಿಕರ ಹೆಸರಿನಲ್ಲಿ ಅನೇಕ ಸಂಘಟನೆಗಳಿದೆ ಅನೇಕ ಇತ್ತೀಚೆಗೆ ನಾಯಿ ಕೊಡೆಯ ತರ ಸಂಘಟನೆಗಳು ಬೆಳೀತಾ ಇದೆ ಅಸಂಘಟಿತ ಕಾರ್ಮಿಕರ ಬಗ್ಗೆ ನಾವು ಅವರಿಗೆ ಅಷ್ಟು ಮಾಡ್ತೇವೆ ಇಷ್ಟು ಮಾಡ್ತೇವೆ ಅಂತ ಹೇಳಿ ಕೆಲವೊಂದು ಕಮ್ಯುನಿಸ್ಟ್ಗಳು ಪಕ್ಷದವರು ಮತ್ತೆ ಇನ್ನೊಂದು ಕೆಲವು ಎಲ್ಲ ಸಂಘಟನೆಗಳಿದೆ ಅವರ ಕಡೆಯಿಂದ ಇಷ್ಟು ಒಂದಿಷ್ಟು ಹಣವನ್ನು ಪಡ್ಕೊತಾ ಇದ್ದಾರೆ ನನಗೆ ಅನಿಸ್ತದೆ ಅವರಿಗೆ ಇವತ್ತು ಈಗ ಏನು ಕಚೇರಿಯನ್ನು ಮುಚ್ಚುವ ಏನು ಸಂದೇಶ ಅವರಿಗೂ ಗೊತ್ತಿದೆಯೇ ಇಲ್ಲೋ ಎಂಬುದೊಂದು ಪ್ರಶ್ನೆ ನಮ್ಮಲ್ಲಿ ಉದ್ವಾ ಆಗುತ್ತೆ ಕಾರ್ಮಿಕರಿಗೆ ಹೋರಾಟವನ್ನು ಮಾಡ್ತೀವಿ ಸಂಘಟನೆಗಳು ಹುಟ್ಟುಕೊಳ್ಳುತ್ತೆ ಆದರೆ ಕಾರ್ಮಿಕರಿಗಾದಂತಹ ಸಮಸ್ಯೆಗಳು ಒಂದು ಕಡೆಯಲ್ಲಿ ಅವರಿಗೆ ಗಮನಕ್ಕೆ ಬರುವುದಿಲ್ಲ ಬರುವುದಿಲ್ಲ ಯಾಕೆಂದ್ರೆ ಅವರಿಂದ ಒಂದಿಷ್ಟು ತಿಂಗಳ ತಿಂಗಳಿಗೆ ಹಣವನ್ನ ಸಂಪಾದನೆ ಮಾಡಿಕೊಂಡು ಅವರಿಗೆ ಒಂದಿಷ್ಟು ನಾವು ನಿಮಗೆ ಆ ಬೆನಿಫಿಟ್ ಅನ್ನು ಮಾಡಿಸ್ಕೊಡ್ತೇವೆ ಈ ಬೆನಿಫಿಟನ್ನು ಮಾಡಿ ಕೊಡ್ತೇವೆ ಅಂತ ಹೇಳ್ತೇವೆ ವಿನಾ ನನಗೆ ಗೊತ್ತಿದ್ದ ಮಟ್ಟದಲ್ಲಿ ಯಾವುದು ಬೆನಿಫಿಟ್ ಆಗಿಲ್ಲ ನಮ್ಮಲ್ಲಿ ಕೆಲಸ ಮಾಡುವಂಥ ಕೆಲವರು ಜನ ಅದ ಅದರೊಳಗೆ ಮೆಂಬರ್ ಕೂಡ ಇದ್ದಾರೆ ನಾನು ಅವ್ರನ್ನ ಕಳೆದ ಸಹ ಹೀಗೆ ಮಾತಾಡುವ ಕೇಳಿದೆ ಅಲ್ಲಪ್ಪ ನೀವು ಏನು ಆ ಸಂಘಟನೆಯಲ್ಲಿ ಯಾವುದು ನಾವು ಮೆಂಬರ್ ಆಗಿದ್ದೇವೆ ತಿಂಗಳು ಒಂದಿಷ್ಟು ಹಣವನ್ನು ನಾವು ಕೊಡ್ತೇವೆ ಅವರು ನಮಗೆಲ್ಲ ಬೆನಿಫಿಟ್ ಅನ್ನು ತೆಗೆಸ್ಕೊಡ್ತಾರೆ ನಿಮ್ಗೆ ಈಗ ಏನಾದರೂ ಪಡ್ಕೊಂಡಿದ್ದೀರಾ ಕೇಳುವಾಗ ಇಲ್ಲ ನಮಗೆ ಅಂತ ಅವಶ್ಯಕತೆ ಬದ್ದಿಲ್ಲ ನಾವು ಪಡ್ಕೊ ಮತ್ತೆ ತಿಂಗಳು ತಿಂಗಳು ಕೊಡೋದು ಅದು ಕೊಡ್ತಾ ಇದ್ದೇವೆ ನಾವು ಅಂತ ನನಗೆ ಈಗ ಕೇಳಬೇಕಾಗುತ್ತೆ ನೀವು ಆ ಕಚೇರಿ ಮುಚ್ಚಾ ಇದೆ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರಾ ಅಂತ ಕೇಳುವಂತ ಅವಶ್ಯಕತೆ ನನಗಿದೆ ಯಾಕೆಂದ್ರೆ ನಾನು ಒಬ್ಬ ಇ ಎಸ್ ಐ ನಾನು ಪೇ ಮಾಡ್ತಾ ಇದ್ದೇನೆ ನಾನು ಅವರಿಗೆ ನನ್ನ ತಿಂಗಳಿಗೆ ಒಂದಿಷ್ಟು ಕಾರ್ಮಿಕರಿಗೆ ನಾನು ಕೂಡ ಇ ಎಸ್ ಐ ಪ್ರೌಢ ಬಣ್ಣನ ನಾನು ಕಟ್ತಾ ಇದ್ದೇನೆ ಹಾಗಿರುವಾಗ ಅದನ್ನು ಕೇಳುವಂಥ ಜವಾಬ್ದಾರಿ ಹಕ್ ಅಧಿಕಾರ ಕೂಡ ನನಗಿದೆ ಏಕೆಂದರೆ ನನ್ನ ಕಾರ್ಯ ನನ್ನ ಕಾರ್ಮಿಕರಿಗೆ ನಾನು ಕಟ್ಟುವಂಥ ಇ ಎಸ್ ಐ ಮತ್ತು ಪ್ರೌಢ ಬಣ್ಣ ಅವರಿಗೆ ಅದನ್ನು ಉಪಯೋಗ ಆಗಬೇಕು ಹೌದು ನಾನು ಆ ಉದ್ದೇಶದಿಂದ ಕಟ್ಟುವುದೇ ನನ್ನ ನಮ್ಮ ಲಾಭಕ್ಕೋಸ್ಕರ ಅಂತ ಅಲ್ಲ ಆದರೆ ನನ್ನ ಲಾಭ ಏನಾಗುತ್ತೆ ನನ್ನ ಕಾರ್ಮಿಕರಿಗೆ ಏನಾದರೂ ಆದರೆ ನಾನು ಆ ಸಮಯದಲ್ಲಿ ನನ್ನ ಕೈಯಿಂದ ಹೋಗೋಣ ಅದರಿಂದ ಅವರಿಗೆ ಅಭ್ಯ ಲಾಭವನ್ನು ಸಿಗುತ್ತೆ ನನ್ನ ಇಲಾಖೆ ಆದರೆ ನನಗೆ ಅದು ಆ ಕಾರ್ ಕಚೇರಿ ಮುಚ್ಚಿದರೆ ನಾನು ಪ್ರತಿಯೊಂದಕ್ಕೂ ಬೆಂಗ್ಳೂರು ಓಡಬೇಕಾಗುತ್ತೆ ಈ ಸಮಯದಲ್ಲಿ ನಾನು ಅವ್ರನ್ನ ನನ್ನ ನಾನು ಈ ಏನು ಕಾರ್ಮಿಕರ ಸಂಘಟನೆಗಳು ದಿನಕ್ಕೊಂದು ಉಟ್ಟುಕೊಳ್ತೇವೆ ನೋಡಿ ಅವ್ರನ್ನ ನಾನು ಕೇಳುವಂಥದ್ದು ನೀವೇನು ಮಾಡ್ಕೊಂಡಿದ್ದೀರಿ ಇವಾಗ ಈಗ ಮುಚ್ಚತಾ ಇದೆಯಲ್ಲ ಯಾವುದಾದ್ರೂ ಒಂದು ಪ್ರತಿಭಟನೆ ಒಂದು ಹೇಳಿಕೆ ಅಥವಾ ಅದರ ಬಗ್ಗೆ ಏನಾದರೂ ನಿಮಗೆ ಸಂದೇಶ ಇದೆಯಾ ನಿಮಗೆ ಮಾಹಿತಿ ಇದೆಯಾ ಅವ್ರು ಮುಚ್ಚುತ್ತಾ ಇದ್ದಾರೆ ಏನೂ ಇಲ್ಲ ನನಗೆ ಅನಿಸ್ತದೆ ಇಲ್ಲದಿದ್ರೆ ಇಷ್ಟೊತ್ತಿಗೆಲ್ಲ ಅವರು ಅದನ್ನು ಹೇಳಬೇಕಿತ್ತು ಎಷ್ಟೊತ್ತಿಗೆ ಒಂದು ಸಿದ್ಧವಾಗಿ ನಿಲ್ಲಬೇಕಿತ್ತು ಇದು ಅದು ಯಾವುದೇ ಇಲ್ಲ ಅಂತ ಹೇಳುವಾಗ ನನಗೆ ಒಂದ ಅವರಿಗೆ ಸಂದೇಶ ತಲುಪಲಿಲ್ಲ ಸಂದೇಶ ತಲುಪಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನಂದರೆ ನಿಮ್ಮನ್ನು ನಿಮ್ಮ ಸಂಘಟನೆಗೆ ಯಾವುದೇ ಶಕ್ತಿ ಇಲ್ಲ ನೀವು ಕೇವಲ ಹಣ ಮಾಡುವ ಉದ್ದೇಶದಿಂದ ಮಾತ್ರ ಇವರನ್ನು ಸಂಘಟಿಸಿದ್ದೀರಿ ವಿನಃ ಇವರ ಕಾಳಜಿ ನಿಮಗೆ ಕಿಂಚಿತ್ತೂ ಇಲ್ಲ ಆಗಿರುವಾಗ ನೀವು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳಿ ಹೇಳ್ಬೋದು ಅಥವಾ ಇವ್ರನ್ನ ಇವರ ಬಗ್ಗೆ ನಿಮಗೆ ಕಾಳಜಿ ಇರ್ತಾ ಇದ್ರೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ ನಿಮಗೆ ಏನು ಸರ್ಕಾರದ ಕಡೆಯಿಂದ ನಿಮಗೆ ಸ ಸಂದೇಶ ಹೋಗದೇ ಇರೋದರಿಂದ ನೀವು ಈ ಥರ ಇರ್ಬೋದು ಅಂತ ಇಂಥದ್ದೆಲ್ಲ ಸಣ್ಣಪುಟ್ಟಕ್ಕೆ ರೀಸನ್ಗಳನ್ನು ನಾವು ಹೇಳಬೇಕಾಗುತ್ತೆ ಮುಖ್ಯವಾಗಿ ಏನಂದರೆ ನಾನು ಹೇಳುವಂಥದ್ದು ಕಾರ್ಮಿಕ ಸಂಘಟನೆಗಳು ಈ ವಿಚಾರದಲ್ಲಿ ಮುಂದಕ್ಕೆ ಬರಬೇಕು ಏನು ಇವತ್ತು ನಮ್ಮ ಪ್ರಾದೇಶಿಕ ಕಚೇರಿಯನ್ನು ಮುತ್ತಾ ಇದ್ದೀರಿ ಅದನ್ನು ತಡೆಯುವ ಪ್ರಯತ್ನ ಆಗಬೇಕು ಮತ್ತು ಅಸಂಘಟಿತ ಕಾರ್ಮಿಕರ ಭವಿಷ್ಯತ್ತಿನ ಜೊತೆ ಚೆಲ್ಲಾಡುವುದನ್ನು ಚೆಲ್ಲಾಟ ಆಡುವುದನ್ನು ಸರ್ಕಾರದ ಮುಖಾಂತರ ಅದನ್ನು ನಿಲ್ಲಿಸುವ ಪ್ರಯತ್ನ ಆಗಬೇಕು ಅಂತ ಹೇಳಿದ್ರೆ ನಾವು ಅದರ ಬಗ್ಗೆ ನಾವು ಹೋರಾಟ ಮಾಡಬೇಕು ಇದು ಖಂಡಿತ ಆಗುತ್ತೆ ನನ್ನಲ್ಲಿ ಇನ್ನೊಂದು ಕಡೆಯಲ್ಲಿ ಈಗ ಇ ಎಸ್ ಐ ಇಂದ ಈಗ ಒಂದು ಕಡೆಯಲ್ಲಿ ಆರೋಗ್ಯ ವಿಮೆ ಅನ್ನುವಂತದ್ದು ಇದೆ ಆ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಹಣ ದುರುಪಯೋಗ ಇಂತಹ ಪ್ರಕರಣಗಳು ನಡೀತಾ ಇದೆಯಾ ಅಂತ ಅಲ್ಲ ಆರೋಗ್ಯ ವಿಮೆ ಒಂದು ಉತ್ತಮವಾದ ಯೋಜನೆ ಆ ಯೋಜನೆಯನ್ನ ಏನು ಈ ಅನುಷ್ಠಾನಕ್ಕೆ ತರುವ ರೀತಿಯಲ್ಲಿ ಅದು ಎಲ್ಲೋ ಒಂದು ಕಡೆ ಎಡವಿದೆ ಸರ್ಕಾರ ಬೇಕಾದಷ್ಟು ಬೇರೆ ಬೇರೆ ಕೇಂದ್ರದ ಇರ್ಬೋದು ರಾಜ್ಯದಿರ್ಬೋದು ಅನೇಕ ಯೋಜನೆಗಳನ್ನು ಜಾರಿ ತರುತ್ತೆ ಆ ಯೋಜನೆಗಳು ಜನರನ್ನ ತಲುಪುವ ಮಟ್ಟದಲ್ಲಿ ಕೆಲಸಗಳನ್ನು ಮಾಡ್ತಾ ಇಲ್ಲ ಎಷ್ಟೋ ಯೋಜನೆಗಳು ಬರುತ್ತೆ ಅದ್ರ ಬಗ್ಗೆ ಜನರಿಗೆ ಮಾಹಿತಿನೇ ಇರೋದಿಲ್ಲ ಹೌದು ಖಂಡಿತ ಈಗ ಉದಾಹರಣೆಗೆ ನಾನು ನಿಮ್ಮನ್ನ ಕೇಳ್ತೇನೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ಅದು ನಾನು ಅಸ ಅಸಂಘಟಿತ ಕಾರ್ಮಿಕ ಇರ್ಬೋದು ಅಥವಾ ಯಾರೇ ಇರ್ಬೋದು ಅವನ ಆರೋಗ್ಯದ ಸಂಪೂರ್ಣ ಜವಾಬ್ದಾರಿ ತಿಂಗಳಿಗೊಂದಿಷ್ಟು ವರ್ಷಕ್ಕೆ ಒಂದಿಷ್ಟು ಬ್ಯಾಂಕಿನ ಮುಖಾಂತರ ನಮ್ಮ ಅಕೌಂಟಿನಿಂದ ಡಿಡೆಕ್ಟ್ ಮಾಡಿಕೊಂಡು ಅಂದರೆ ಕಟ್ ಮಾಡಿಕೊಂಡು ಅದನ್ನು ಕಟ್ಟಿದಾಗ ಅವನ ಟೋಟಲಿ ಟೋಟಲಿಯಾದ ಅವನಿರದಿ ಪೂರ್ತಿ ಅವನ ಆರೋಗ್ಯದ ಜವಾಬ್ದಾರಿಯನ್ನು ತಕೊಳ್ಳುತ್ತೆ ಅಲ್ಲೂ ಇನ್ನೊಂದು ಏನಾಗುತ್ತೆ ಅಂದರೆ ಅದು ಕೂಡ ನಿಮಗೆ ಗೊತ್ತಿರ್ಬೋದು ಅಂದರೆ ಅದಕ್ಕೆ ನಾವು ಕೆಲವೊಂದು ಮೆಡಿಕ್ಲೇಮ್ ಪಾಲಿಸಿಗಳು ನಾನು ಒಂದು ಸಮಯದಲ್ಲಿ ಮಾಡಿದ್ದೇನೆ ಅದರೊಳಗೂ ಕೂಡ ಅನೇಕ ನ್ಯೂನತೆಗಳಿಂದ ಕೂಡಿದೆ ಅದು ಏನಾಗುತ್ತೆ ಒಬ್ಬೊಬ್ಬ ಅವನವನಿಗೆ ಮನಸ್ಸಿಗೆ ಬಂದಾಗೆ ಮಾತಾಡ್ತಾರೆ ಕೇವಲ ಮೆಡಿಕ್ಲೇಮ್ ಪಾಲಿಸಿಗಳನ್ನು ಅಂದರೆ ಏನು ವಿಮೆ ಇದೆ ಅದನ್ನು ಮಾಡುವವರಿಗೆ ಮಾತ್ರ ಇರುತ್ತೆ ಮಾಡಿದ ನಂತರ ಅದರ ಕ್ಲೈಮಿನ ಬಗ್ಗೆ ಬರುವಾಗ ಅದರ ನಾನು ಅದನ್ನು ಪಡ್ಕೊಳ್ಳುವಾಗ ಅದಕ್ಕೆ ಅನೇಕ ಏನು ನಿಯಮಗಳನ್ನು ಹಾಕ್ತಾರೆ ಲಾಸ್ಟಿಗೆ ಆ ನಿಯಮಗಳನ್ನು ನಾನೆಲ್ಲ ಬಿಲ್ ಮಾಡುವಾಗ ನಾನು ಅದನ್ನೆಲ್ಲ ಕೊಡಬೇಕಾದ್ರೆ ನನಗೆ ಇದು ಬೇಡಪ್ಪ ಸಾಹವಾಸ ನಾನು ಅದಕ್ಕಿಂತ ನಾನು ನನ್ನ ಕೈಯಿಂದ ಹಣ ಕೊಟ್ಟಾದರೂ ನಾನು ಖಾಸಗಿಯಲ್ಲೇ ಟ್ರೀಟ್ಮೆಂಟ್ ಪಡ್ಕೊತೇನೆ ಅನ್ನುವ ಒಟ್ಟಗೆ ನಮ್ಮನ್ನು ತಂದು ನಿಲ್ಲಿಸ್ತಾರೆ ಆದರೆ ಇದು ಎಲ್ಲಿ ಅಂದರೆ ನಾನು ಅದಕ್ಕೆ ಹೇಳುವಂಥದ್ದು ನೋಡಿ ನ ಗ್ರಾಹಕರ ವೇದಿಕೆ ಅಂತ ಇದೆ ಇಂಥ ಸಮಸ್ಯೆಗಳಾದಾಗ ನೇರವಾಗಿ ವೇದಿಕೆಯ ಗಮನಕ್ಕೆ ತಂದಾಗ ಅದಕ್ಕೆ ಪರಿಹಾರಗಳನ್ನು ಹುಡುಕಲಿಕ್ಕಾಗುತ್ತೆ ಆದರೆ ಎಲ್ಲದಕ್ಕಿಂತ ಮುಖ್ಯ ಏನಪ್ಪಾ ಅಂದರೆ ಆ ಏನು ಸರಕಾರದ ಸವಲತ್ತುಗಳಿದೆ ಸರ್ಕಾರದ ಯೋಜನೆಗಳಿದೆ ಅದನ್ನು ಜನರಿಗೆ ತಲುಪಿಸೋ ಪ್ರಯತ್ನ ಆಗಬೇಕು ಹೌದು ಆ ಪ್ರಯತ್ನಗಳು ಸರ್ಕಾರದ ಕಡೆಯಿಂದ ಆಗದೇ ಇದ್ದರೆ ಕಾರ್ಮಿಕ ಸಂಘಟನೆಗಳಂತೂ ಮಾಡೋದಿಲ್ಲ ಬಿಡಿ ನಾನು ನೋಡಿದ ಅವರು ಕೇವಲ ಅವರನ್ನು ದರೋಡೆ ಮಾಡ್ಕೊಂಡು ಬದುಕುವುದಕ್ಕೆ ಮಾತ್ರ ಹೆಚ್ಚಿನ ಕಾರ್ಮಿಕ ಸಂಘಟನೆಗಳು ನೂರಲ್ಲೇ ತೊಂಬತ್ತರಷ್ಟು ಕಾರ್ಮಿಕ ಸಂಘಟನೆಗಳು ಕೇವಲ ಮಾಮೂಲಿ ಪಡ್ಕೊಳ್ಳುವುದಕ್ಕೆ ಮಾತ್ರ ಸೀಮಿತವಾಗಿದೆ ವಿನಾಹ ಸಂಘಟನೆಗಳಿಗೆ ಸೇರುಕೊಳ್ಳುವಂತಹ ರೀತಿ ಹೌದು ಖಂಡಿತ ಖಂಡಿತ ಆ ಇರುತ್ತೆ ವಿನಃ ಎಲ್ಲ ಒಂದು ಹತ್ತು ಪರ್ಸೆಂಟ್ ಸಂಘಟನೆಗಳು ಜನ ನಿಜವಾದ ಕಾಳಜಿಯಿಂದ ಅವನಿಗೆ ಮಾಡಿಕೊಡ್ತಾ ಇದನ್ನೆಲ್ಲ ನಾನು ಅದಕ್ಕೆ ಹೇಳುವಂಥದ್ದು ಈ ಸರ್ಕಾರ ಎನ್ ಜಿ ಒಗಳ ಮುಖಾಂತರ ಅವರಿಗೆ ತಲುಪಿಸುವ ಪ್ರಯತ್ನ ಮಾಡಬೇಕು ಅನೇಕ ಎನ್ ಜಿ ಒಗಳು ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ ಯಾವುದೇ ಒಂದು ಪೈಸದ ಫಲವನ್ನು ಪಡ್ಕೊಳ್ಳದೆ ಇದು ಸರ್ಕಾರದ ಕಡೆಯಿಂದ ಅವರಿಗೆ ಏನೆಲ್ಲ ಬಂದಿದೆ ಅದನ್ನ ಸರ್ಕಾರ ಎನ್ ಜಿ ಒಗಳಿಗೆ ತಲುಪಿಸಿ ನೀವು ಇಂಥದನ್ನೆಲ್ಲ ಅನೇಕ ಅಸಂಘಟಿತ ಕಾರ್ಮಿಕರಿಗೆ ಅಥವಾ ಬೇರೆ ಬೇರೆ ಯೋಜನೆಗಳನ್ನು ಜನಪ್ರಿಯ ತಲುಪಿಸುವ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗಿ ಎನ್ ಜಿ ಓಗಳು ಮಾಡುತ್ತೆ ಇದು ಮಾಡಬೇಕಿತ್ತು ಕೂಡ ಇವತ್ತು ಆದ್ದರಿಂದ ನಾವೀಗ ಇದನ್ನ ನಾವು ನಾಡಿನ ಸಭೆಯಲ್ಲಿ ಹೇಳ್ತೇವೆ ನನಗೆ ಗೊತ್ತಿಲ್ಲ ನಾನು ನಾಳೆ ಮಾತಾಡ್ತೇನೆ ನಾನು ಇದು ಯಾತಕ್ಕೆ ಇದ್ದೀರ ಎಂಬುದನ್ನು ನಾನು ಖುದ್ದು ಹೋಗಿ ಅವ್ರನ್ನ ಕೇಳಿ ನಾನು ಆಮೇಲೆ ಅದರ ಬಗ್ಗೆ ಕ್ರಮವನ್ನು ಕೈಗೊಳ್ಳುವ ಪ್ರಯತ್ನ ನಾವು ಮಾಡ್ತೇವೆ ನಾವು ನಮ್ಮ ಸಂಘಟನೆ ಮುಖಾಂತರ ಇನ್ನೊಂದು ಕಡೆ ಇದೀಗ ಎಷ್ಟೋ ಈಗಾಗಲೇ ನಾವು ಮಾತಾಡಿದ್ವಿ ಒಂದು ಕಡೆ ಕಾರ್ಮಿಕ ಸಂಘಟನೆಗಳು ಹುಟ್ಟಿಕೊಳ್ತವೆ ಆದ್ರೆ ಈ ಕಾರ್ಮಿಕರಿಗೆ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಸಂಘಟನೆಗಳು ಮುಂದೆ ಬರೋದಿಲ್ಲ ಅಂತ ಈಗಾಗಲೇ ನಾವು ಇ ಎಸ್ ಐದು ಒಂದು ವಿಚಾರವನ್ನಂತಲ್ಲ ಈ ಹಿಂದೆ ಸಾಕಷ್ಟು ರೀತಿಯ ಕಾರ್ಮಿಕರಿಗೆ ಒಂದು ಕಡೆಯಲ್ಲಿ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಸಂಘಟನೆಗಳು ಎಷ್ಟು ಮಟ್ಟಿಗೆ ಕೆಲಸ ಕಾರ್ಯ ನಿರ್ವಹಿಸಿದೆ ಅಂತ ಅಲ್ಲ ಇಲ್ಲಿ ಎರಡು ವಿಷಯ ನೋಡಿ ನಾನೊಂದು ಸಣ್ಣ ಒಂದು ಘಟನೆ ಹೇಳ್ತೇನೆ ನಾನು ಮೊನ್ನೆ ಮೊನ್ನೆ ಸುಜಲಾನ್ ವಿಚಾರದಲ್ಲಿ ಕಾರ್ಮಿಕರ ಸಮಸ್ಯೆಗಳು ಬಂತು ನಿಜ ಕಾರ್ಮಿಕರ ಸಮಸ್ಯೆಗಳು ಬಂದಾಗ ಕೆಲವೊಂದು ಸಂಘಟನೆಗಳು ಅಲ್ಲಿ ಎಂಟ್ರ ಬಂತು ಬಂದಾಗ ಆ ಕಾರ್ಮಿಕ ಸಂಘಟನೆಗಳು ಅಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದಾರಾ ಎಂಬುದನ್ನು ನೋಡಿದಾಗ ಒಂದು ಕಡೆಯಲ್ಲೇ ಅವರ ಸಂಘಟನೆಗಳ ಸ್ವಾರ್ಥದ ಕೆಲಸ ಮಾಡಿದೆ ಅಂತ ನಾನು ಹೇಳಿಕ್ ಇಷ್ಟಪಡ್ತೇನೆ ಖಂಡಿತ ಖಂಡಿತ ತಾನೇ ನನಗೇನಾದ್ರೂ ಲಾಭ ಇದೆ ಎಂಬುದನ್ನು ನೋಡಿಕೊಂಡೇ ಆ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ ಇಲ್ಲಾಂತ ಹೇಳಿದ್ರೆ ಅಷ್ಟು ಅಷ್ಟು ಜನ ಕಾರ್ಮಿಕರು ರಸ್ತೆಯಲ್ಲಿ ಅಷ್ಟು ದಿನ ನಿಲ್ಲುವಂತ ಅಗತ್ಯ ಏನಿತ್ತು ಒಂದು ವೇಳೆ ನೀವು ಕಾರ್ಮಿಕ ಸಂಘಟನೆಗಳು ಶಕ್ತಿಯುತವಾಗಿದ್ರೆ ನೀವು ಅದನ್ನ ಆಡಳಿತ ಮಂಡಳಿಯ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಎಷ್ಟೋ ಕಾರ್ಮಿಕರು ಏಕಾಏಕಿ ಬಾಗಿಲನ್ನು ಹಾಕಿದ್ರು ಆ ಸಂದರ್ಭದಲ್ಲಿ ಕಾರ್ಮಿಕರೆಲ್ಲರೂ ಕೂಡ ಒಂದು ಕಡೆ ಬೀದಿಯಲ್ಲಿ ನಿಲ್ಬೇಕಾದಂತಹ ಸ್ಥಿತಿ ಬಂತ ಕಾರ್ಮಿಕ ಸಂಘಟನೆಗಳು ನಿಜಕ್ಕೂ ಕೂಡ ಒಂದು ಕಡೆ ಅವರಿಗೆ ಸಪೋರ್ಟ್ ಮಾಡುವಂತ ರೀತಿಯಲ್ಲಿ ಇರಬೇಕಿತ್ತು ಇರಬೇಕಿತ್ತು ಆದ್ರೆ ಅದಕ್ಕೆ ಅವ್ರು ಕೊಟ್ಟ ಕಾರಣಗಳು ಏನಪ್ಪಾ ಅಂದ್ರೆ ಅವರು ನಮ್ಮಲ್ಲಿ ಸಹಕಾರ ಮಾಡಿಲ್ಲ ಅಸಹಕಾರದಿಂದ ವರ್ತನೆ ಮಾಡಿದರು ಕಾರ್ಮಿಕರು ಸರಿಯಾಗಿ ಏನು ಕೊಟ್ಟಿರೋ ಬಾಂಡ್ ಪ್ರಕಾರ ಏನು ಇದರ ಪ್ರಕಾರ ಅವರು ಕೆಲಸ ಮಾಡಿಲ್ಲ ಇಂಥದ್ದೆಲ್ಲ ಅನೇಕ ಕಾರಣಗಳನ್ನು ಕೊಟ್ಟರು ಆದರೆ ಅದನ್ನು ಸಟ್ರೇಟ್ ಮಾಡೋದ್ರೊಳಗೆ ಆ ಏನು ಇವರ ಸಮಸ್ಯೆಗಳು ಅವರ ಸಮಸ್ಯೆಗಳನ್ನು ಕೂತುಕೊಂಡು ಪರಿಹರಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಮಿಕ ಸಂಘಟನೆಗಳು ಇದರೊಳಗೆ ವಿಫಲವಾಗಿರೋದ್ರಿಂದ ಅನೇಕ ಕಾರ್ಮಿಕರ ಬ ಜೀವನ ಇವತ್ತು ರಸ್ತೆಗೆ ಬಿದ್ದಿದೆ ನಾನು ನೋಡಿದ್ದೇನೆ ಅದನ್ನೆಲ್ಲ ಅದರಿಂದ ಸುಜುಲಾನ್ ವಿಚಾರಗಳು ಅಥವಾ ಮೊನ್ನೆ ಬಜ್ಪೆ ಏರ್ಪೋರ್ಟ್ ನ ವಿಚಾರದಲ್ಲಿ ಒಂದು ಹೋರಾಟಗಳಾಯಿತು ಇನ್ನು ಅನೇಕ ಅದು ನಡೆಯುವಾಗ ಆ ಕಾರ್ಮಿಕ ಸಂಘಟನೆಗಳು ತನ್ನ ನಿಭಾಯಿಸೋದ್ರೊಳಗೆ ವಿಫುಲವಾಗಿರೋದು ಇದೀಗ ಭವಿಷ್ಯ ನಿಧಿಯ ವಿಚಾರದೊಳಗೆ ಈಗ ನೀವೇನು ಇ ಎಸ್ ಐ ಭವಿಷ್ಯ ನಿಧಿ ಸಮಿತಿ ಇ ಐ ವಿಚಾರಗಳೇ ವಿಚಾರಗಳೇ ಇರಬಹುದು ಇದರೊಳಗೆ ಈ ಕಾರ್ಮಿಕ ಸಂಘಟನೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿರುವಂಥದ್ದು ಯಾಕೆಂದ್ರೆ ಇದು ಕಾರ್ಮಿಕರಿಗೆ ಸಂಬಂಧಪಟ್ಟಿರುವಂಥದ್ದು ಇದರೊಳಗೆ ಎಲ್ಲೋ ಒಂದು ಕಡೆ ಈ ತಪ್ಪುಗಳನ್ನು ಸರಿಪಡಿಸೋದ್ರೊಳಗೆ ಅಥವಾ ಆ ಮುಚ್ಚಿರುವ ಏನೋ ಇದನ್ನ ಅಲ್ಲಿ ಕುತ್ಕೊಂಡು ಮಾತಾಡಿ ಬೇಡ ಮುಚ್ಚಬಾರ್ದು ಇಲ್ಲೇ ಜನರಿಗೆ ತೊಂದರೆ ಆಗುತ್ತೆ ಇದನ್ನೆಲ್ಲ ಮಾಡಬೇಕಿದ್ರು ಕಾರ್ಮಿಕ ಸಂಘಟನೆ ಇವ್ರು ಯಾರು ಮಾಡೋದಿಲ್ಲ ಎಂತಿರುವಂತ ಪರಿಸ್ಥಿತಿ ಅಂತ ಸಂಘಟನೆಗಳು ಇದ್ದೇನು ಪ್ರಯೋಜನ ಕಾರ್ಮಿಕರು ಇವರಿಗೆ ಸಮಸ್ಯೆಯನ್ನೆಲ್ಲ ಅಟ್ಲೀಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ ಕಾರ್ಮಿಕ ಸಂಘಟನೆಗಳ ಅಗತ್ಯತೆ ಏನಿದೆ ಹೌದು ಯಾಕೆಂದ್ರೆ ಪ್ರಚಾರಕ್ಕೋಸ್ಕರ ಹಣ ಗಳಿಸೋದಕ್ಕೋಸ್ಕರ ಮಾತ್ರ ಸಂಘಟನೆಗಳಿದೆ ಆಗಿದೆ ಅನ್ನುವಂಥದ್ದು ಖಂಡಿತ ನನಗೆ ನಾನು ನೋಡಿದ ಪುಟ್ಟದಲ್ಲಿ ಮೊದಲೆಲ್ಲ ನಮ್ಮ ನಾನು ಮಾನ್ಯ ಮೊದಲಿನ ರಕ್ಷಣಾ ಸಚಿವ ಜಾರ್ಜ್ ಫರ್ನಾ ಸಾಹೇಬರ ಜೊತೆ ಜಾರ್ಜ್ ಫರ್ನಾಂಡಿಸ್ ವಿಶೇಷವಾಗಿ ಜಾರ್ಜ್ ಫರ್ನಾಂಡಿಸ್ ಹೇಳ್ತೇನೆ ಅವ್ರ ಜೊತೆಯಲ್ಲಿ ನಾನು ಬೆಳೆದವ ಕಾರ್ಮಿಕರ ಬಗ್ಗೆ ಅವರು ತುಕೊಂಡಿರುವಂಥ ನಿರ್ಧಾರಗಳು ರೈಲ್ವೆ ಇಲಾಖೆ ಇರಬಹುದು ಬೇರೆ ಬೇರೆ ಕಡೆಯಲ್ಲಿ ಕಾರ್ಮಿಕರ ಬಗ್ಗೆ ಅವರಿಗಿರುವಂಥ ಒಲವುಗಳು ಇದು ಇನ್ ಇವತ್ತಿನ ಆವತ್ತಿನ ನಾಯಕರುಗಳಿಗೆ ಇವತ್ತಿನ ನಾಯಕರಿಗೆ ಇರುವ ವ್ಯತ್ಯಾಸ ನಾನು ನೋಡ್ತಾ ಇದ್ದೇನೆ ಅಜ್ಜ ಜನತರ ವ್ಯತ್ಯಾಸ ಇದೆ ಆವತ್ತು ಅವರು ಒಂದು ಸಿದ್ಧಾಂತದ ಆಧಾರದ ಮೇಲೆ ಬದುಕ್ತಾ ಇದ್ರು ಸಿದ್ಧಾಂತದ ಆಧಾರದ ಮೇಲೆ ಹೋರಾಟಗಳಾಗ್ತಾ ಇತ್ತು ಸಿದ್ಧಾಂತವೇ ಅವರ ಜೀವನ ಆಗಿತ್ತು ಇವತ್ತು ಅದಿಲ್ಲ ಎಲ್ಲ ಸಿದ್ಧಾಂತಗಳು ತೆರೆ ಇವತ್ತು ಹಣವೇ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ನಾನು ಒಂದು ಸಂಘಟನೆಯಲ್ಲಿದ್ದೇನೆ ನಾನು ಅದರಿಂದ ಹೊರಗೆ ಬಂದಿದ್ದೇನೆ ನಾಗಿರುವಾಗ ನನಗೇನು ನನಗೆ ಪ್ರಪ್ರಥಮವಾಗಿ ಕಾಣುವುದೇ ಕಾರ್ಮಿಕರು ಅಥವಾ ವಿದ್ಯಾರ್ಥಿಗಳು ಎರಡೇ ಇರುವಂಥದ್ದು ಒಂದು ಕಾರ್ಮಿಕರನ್ನು ಸಂಘಟಿಸಬೇಕು ಅಥವಾ ವಿದ್ಯಾರ್ಥಿಗಳನ್ನು ಸಂಘಟಿಸಬೇಕು ಈ ಎರಡೇ ವಿಚಾರಗಳ ಆಧಾರದ ಮೇಲೇ ನಾನು ಇವತ್ತು ಒಂದು ಸಂಘಟನೆಯನ್ನು ಕಟ್ತಾಯಿದ್ದೇನೆ ಯಾಕೆಂದರೆ ಅದು ಕಾರ್ಮಿಕರಂದ ಕೂಡ ಎಲ್ಲ ಕಾರ್ಮಿಕರು ಜೊತೆಗೆ ಸೇರ್ತಾರೆ ಅವರಿಗೆ ಪಾಪ ವಿದ್ಯಾರ್ಥಿಗಳಂದರೆ ಯಾವುದೋ ಒಂದು ಕಾರಣದಲ್ಲಿ ವಿದ್ಯಾರ್ಥಿಗಳ ಸಂಘಟನೆ ಈ ಎರಡೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಅವರ ಏನು ಇದನ್ನು ಇಡೀ ದೇಶದ ದಿಕ್ಸೂಚಿಯನ್ನು ಬದಲಾಯಿಸ್ತದಿದ್ದು ಆದ್ದರಿಂದ ಸಂಘಟನೆಗಳು ಪ್ರಾಮಾಣಿಕವಾಗಿರಬೇಕು ಮತ್ತು ಯೋಜನಾಬದ್ಧವಾಗಿರಬೇಕು ಅಥವಾ ಮತ್ತು ಅವರು ಉತ್ತಮವಾದ ಒಂದು ಜೀವನ ನಡವಳಿಕೆಯನ್ನು ರೂಢಿಸ್ಕೊಳ್ಬೇಕು ಅದನ್ನ ಅದರೊಳಗೆ ಅವರ ಪ್ರತಿಯೊಂದು ಪ್ರಾಮಾಣಿಕತೆಯನ್ನು ಹೊಂದಿರಬೇಕು ನಾನು ಆವಾಗ ಹೇಳಿದೇನೆ ಜಾರ್ಜ್ ಫೆರ್ಣಿಸರ್ ಅಂತ ಅಥವಾ ಇನ್ನೂ ಅನೇಕ ತುಂಬ ಇದಿದ್ದಾರೆ ನಮ್ಮ ಎಚ್ ಎಮ್ ಎಸ್ಸಿನ ಮಾಜಿ ನಾಯಕರುಗಳನ್ನ ನೋಡಿಕೊಂಡ್ರೆ ಮತ್ತೆ ಇದು ಬಿ ಎಮ್ ಎಸ್ ಇರ್ಬೋದು ಮಾಜಿ ನಾಯಕರು ಪ ಜೀವನದ ಪದ್ಧತಿಗಳು ಅಥವಾ ಜೀವನದ ಏನು ಆದರ್ಶಗಳು ಇವತ್ತಿನ ನಾಯಕರುಗಳಿಗೆ ನೋಡಿದ್ರೆ ಆಕಾಶ ಭೂಮಿ ವ್ಯತ್ಯಾಸಗಳಿದೆ ಆದ್ರಿಂದ ಇವರಿಗೆ ಇವತ್ತು ಅವರಿಗೆ ಗೌರವ ಸಿಕ್ಕುವಂಥದ್ದು ಇವ್ರಿಗೆ ಸಿಗ್ತಾ ಇಲ್ಲ ಇವರು ಈ ಗೌರವವನ್ನು ಪಡ್ಕೊಳ್ಬೇಕಾದ್ರೆ ಇವರು ಪ್ರಾಮಾಣಿಕರಾಗಿರ್ಬೇಕು ಇಂಥ ಪ್ರಾಮಾಣಿಕರಾಗಿದ್ದಾಗ ಇಂಥ ಸಮಸ್ಯೆಗಳು ಸಹಜವಾಗಿ ಅವರಿಗೆ ಕಾಣುತ್ತೆ ಹೌದು ಒಂದು ಕಡೆಯಲ್ಲಿ ಇದೀಗ ಕಾರ್ಮಿಕರಿಗೆ ಹೆಚ್ಚಿನ ಒಂದು ಮಹತ್ವವನ್ನ ಒಂದು ಹಣ ಇದೆ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಬಹಳ ಮುಖ್ಯವಾಗಿ ಕಾರ್ಮಿಕರು ಬೇಕಾಗ್ತಾರೆ ಆ ಕಾರ್ಮಿಕರ ವ್ಯವಸ್ಥೆಯನ್ನು ಗಮನಿಸಿದಾಗ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಮಿಕನೇ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಮಿಕನಾಗಿರ್ತಾನೆ ಒಂದು ಕಡೆಯಲ್ಲ ನಾನು ಇನ್ನೊಂದು ಕಡೆಯಲ್ಲಿ ಕೆಲಸ ಮಾಡಿದಾಗ ಆ ಕಂಪನಿಯ ಕಾರ್ಮಿಕ ನಾನು ಓಕೆ ಧರ್ಮೇಂದ್ರ ಅವರು ಇನ್ನಷ್ಟು ವಿಚಾರ ನಾವು ಚರ್ಚೆ ಮಾಡೋಣ ಸಣ್ಣ ಬ್ರೇಕ್ ಬ್ರೇಕ ತೆಕೊಂಡು ಎಸ್ ವೀಕ್ಷಕರೇ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನಿಂದ ಆರೋಗ್ಯವಿಲ್ಲದ ಕಾರ್ಮಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಎಸ್ ಈಗಾಗಲೇ ನಾವು ಒಂದು ಕಡೆಯಲ್ಲಿ ಚರ್ಚೆ ಮಾಡ್ತಾ ಇದ್ವಿ ಕಾರ್ಮಿಕರಿಗೆ ಎಷ್ಟರ ಮಟ್ಟಿಗೆ ಒಂದು ಕಡೆ ಮಹತ್ವ ಸಿಗ್ತಾ ಇದೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಇ ವಿಚಾರಕ್ಕೆ ತೆಗೆದುಕೊಳ್ಳೋದಾದ್ರೆ ಸಾಕಷ್ಟು ರೀತಿಯ ಈಗಾಗಲೇ ನಾವು ಮಾತನಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಂಘಟನೆಗಳಿದೆ ಆದ್ರೆ ಕಾರ್ಮಿಕ ಸಂಘಟನೆಗಳು ಇದ್ರ ಬಗ್ಗೆ ಏನ್ ಮಾಡ್ತಾ ಇದೆ ಅನ್ನುವಂಥದ್ದೇ ಒಂದು ಕಡೆಯಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಕೇವಲ ಪ್ರಚಾರಕ್ಕೋಸ್ಕರ ಹಣಗಳಿಕೆಗಾಗಿ ಮಾತ್ರ ಇಂತಹ ಸಂಘಟನೆಗಳು ಕಾರ್ಯಚರಿಸ್ತಾ ಇದೆಯಾ ಅನ್ನುವಂಥದ್ದು ಕೂಡ ಒಂದು ಕಡೆಯಲ್ಲಿ ಕಾಡ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ನೋಡಿದ್ರೆ ಈಗಾಗಲೇ ಧರ್ಮೇಂದ್ರ ನಾವು ಮಾತಾಡ್ತೀವಿ ಒಂದು ಕಡೆಯಲ್ಲಿ ಕಾರ್ಮಿಕ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ ಇನ್ನೊಂದು ಈಗಾಗಲೇ ಈ ಕಾರ್ಮಿಕರಿಗೆ ಒಂದು ಕಡೆಯಲ್ಲಿ ಕಡೆ ಅವರಿಗೆ ಮಹತ್ವವನ್ನ ನೀಡ್ತಾ ಇಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ಲ ನೀವು ಅವಾಗ ಮಾತಾಡದಿದ್ದಾಗೇನೆ ಕಾರ್ಮಿಕ ಅಂದ ಕೂಡಲೇ ನಾವು ಪ್ರತಿಯೊಬ್ಬ ವ್ಯಕ್ತಿ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಮಿಕರೇ ಹೌದು ಆಗಿರುವಾಗ ಕಾರ್ಮಿಕರ ಬಗ್ಗೆ ನಾವು ಕೀಳಿರ್ಮೆಯನ್ನು ಇಟ್ಟುಕೊಳ್ಬಾರ್ದು ಯಾಕೆಂದ್ರೆ ನಿಮಗೆ ನಿಮ್ಮ ನಿಮ್ಮ ಅಂತಸ್ತಿನ ಹಂತದಲ್ಲಿ ನೀವು ಕಾರ್ಮಿಕರಾಗಿರ್ತೀರಿ ನಾನು ಒಂದು ಕಡೆಯಲ್ಲಿ ಕಾರ್ಮಿಕನೇ ಕೊಟ್ಟಾಗ ನಾನು ಇನ್ನೊಬ್ಬ ಕಾರ್ಮಿಕನನ್ನು ಇಟ್ಟುಕೊಂಡು ಆ ಕೆಲಸವನ್ನು ಪೂರೈಸಲಿಕ್ಕೆ ಆಗತ್ತೆ ಆಗಿರುವಾಗ ನಾನು ಅವನು ಕಾರ್ಮಿಕ ಅವನು ಕೆಳ ನನಗಿಂತ ಕೆಳಗಿದ್ದಾನೆ ಅಂತ ತಿರಸ್ಕಾರ ಮಾಡಿದ್ರೆ ನನ್ನ ಮೇಲವರಿಗೆ ನಾನು ತೊಳೆ ತೊಳಕತ್ತೆ ಆದ್ರಿಂದ ಕಾರ್ಮಿಕ ಇಲ್ಲದೆ ಇವತ್ತಿನ ಜೀವನದ ಪದ್ಧತಿ ನಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಮಂಡ್ಯದ ಜೀವನವೇ ದೇಶದ ಜೀವ ದೇಶ ಅಂತಲೇ ಇಡೀ ವಿಶ್ವವೇ ಒಂದು ಸರಪಣಿಯಲ್ಲಿ ಜೋಡಿಸಲ್ಪಟ್ಟಿದೆ ಒಂದಕ್ಕಿಂತ ಒಂದು ಇವತ್ತು ನೋಡಿ ನಾವು ನಮ್ಮ ನೈರ್ಮಲ್ಯ ಏನಂದ್ರೆ ಕಸ ಇಲಾವರಿಯ ಕಾರ್ಮಿಕರ ಬಗ್ಗೆ ನಾವು ಮೊನ್ನೆ ಮೊನ್ನೆ ಹಾಗೆ ಅವರು ಒಂದೆರಡು ದಿನ ಮಂಗಳೂರಲ್ಲಿ ಬರ್ಲಿಲ್ಲ ಪ್ರೊಟೆಸ್ಟ್ ಮಾಡಿದ್ರೆ ಅವರಿಗೆ ಸಂಬಳ ಸಿಕ್ಕಿಲ್ಲ ಅಂತ ಅದು ದೊಡ್ಡ ಸ್ಟೋರಿ ಬಿಡೋಣ ಆದ್ರೆ ಹಿಂದ್ಗಡೆ ನಾನು ಮಾತಾಡಕ ಈ ಕಾರ್ಮಿಕರ ಬಗ್ಗೆ ಚಿಂತನೆಯನ್ನ ಮಾಡಿದಾಗ ಅವ್ರು ಎರಡು ದಿನ ಕೆಲಸವನ್ನು ಮಾಡದಿದ್ರೆ ಮೂರನೇ ದಿನ ಮಂಗಳೂರನ್ನ ನೋಡಕ್ಕೆ ಸಾಧ್ಯತೆ ಇದೆಯಾ ದಾರಿಯಲ್ಲಿ ನಾವು ಹುಡ್ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಹಾಗಿರುವಾಗ ಅವನು ಕಸ ತಗೊಂಡು ಹೋಗುವನು ಅಂತ ಹೇಳ್ಬಿಟ್ಟು ಅವನು ಕಸದವ ಎಂಬ ಮಾತಾಡೋದಕ್ಕಿಂತ ಅವನ ಒಂದು ಲೆಕ್ಕದಲ್ಲಿ ನಮ್ಮ ಪಾಲಿನ ಬಂದು ಅವನು ಇರೋದ್ರಿಂದ ನಾವು ಇವತ್ತು ಆರೋಗ್ಯವಂತರಾಗಿದ್ದೇವೆ ಅವನು ಇರುವುದರಿಂದಲೇ ನಾವು ಇವತ್ತು ಸಮ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ ಎಲ್ಲ ಒಂದು ಕಡೆ ನಿರ್ಲಕ್ಷ್ಯವಾದಂತ ಮಾತನ್ನ ಹೇಳ್ತಾರೆ ಯಾಕಂತ ಹೇಳಿದ್ರೆ ಇದೀಗ ನಾವು ಆ ಒಂದು ವಿಚಾರವನ್ನ ನೋಡುದಾದ್ರೆ ಇದೀಗ ಕಾರ್ಮಿಕರಿಗೆ ಒಂದು ಕಡೆ ಹಣ ನೀಡಿರ್ಲಿಲ್ಲ ಆ ಸಂದರ್ಭದಲ್ಲಿ ನೋಡುದಾದ್ರೆ ಕೇವಲ ಎರಡು ತಿಂಗಳಿಗೋಸ್ಕರ ಹಣ ನೀಡಲಿಲ್ಲ ಅನ್ನುವಂತ ಕಾರಣದಿಂದ ಈ ಕಾರ್ಮಿಕರು ಸ್ಟ್ರೈಕ್ ಮಾಡಿ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾರೆ ಅಂತ ಹೇಳಿದ್ರೆ ಅವರು ಪ್ರತಿ ಒಂದು ದಿನದ ಹೊಟ್ಟೆಪಾಡು ಕೂಡ ಅವರಿಗೆ ಪ್ರತಿ ಒಂದು ದಿನದ ಕೆಲಸದಲ್ಲಿ ಡಿಪೆಂಡ್ ಆಗಿರುತ್ತೆ ಆ ನಿಟ್ಟಿನಲ್ಲಿ ನೋಡುದಾದ್ರೆ ಈ ರೀತಿ ಒಂದು ಮಾತುಗಳು ಎಷ್ಟು ಮಟ್ಟಿಗೆ ಸರಿ ಅಲ್ಲ ಖಂಡಿತ ನಾನು ಏನು ಹೇಳ್ತಾ ಇದ್ದೇನೆ ಹಾಗಂತ ಹೇಳ್ಬಿಟ್ಟು ಎಲ್ಲವೂ ಕಾರ್ಮಿಕರದು ಸರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುದಿಲ್ಲ ಆದ್ರೆ ಕಾರ್ಮಿಕರು ಎಂಬುದು ಈ ದೇಶದ ಬೆನ್ನೆಲುಬು ಯಾಕೆಂದ್ರೆ ಆ ನಾನು ಅವಾಗ ನಿಮ್ಗೆ ಹೇಳಿದಾಗೇನೆ ರಸ್ತೆಯ ಬಗ್ಗೆ ಇರ್ಬೋದು ಅಥವಾ ಇನ್ನು ಅನೇಕ ಈಗ ನೋಡಿ ಇವತ್ತು ಆರಾಮಕ್ಕೆ ಒಂದು ನಾಲ್ಕು ಚಕ್ರದ ಗಾಡಿ ಲಾರಿಯನ್ನು ಹಿಡ್ಕೊಂಡು ಅಂದ್ರೆ ಕಾರ್ ಹಿಡ್ಕೊಂಡು ತಿರುಗ್ತೇವೆ ಅಂದ್ರೆ ಆ ಕಾರಿನ ಹಿಂದೆ ಆ ಕಾರನ್ನ ತಯಾರು ಮಾಡಿರುವ ಕಾರ್ಮಿಕನಿಂದ ಹಿಡಿದು ನಮಗೆ ಆರಾಮಕ್ಕೆ ಹೋಗ್ಲಿಕ್ಕೆ ರಸ್ತೆ ಮಾಡಿಕೊಟ್ಟಂತ ಎಲ್ಲವನ್ನೂ ಗಮನಿಸ್ಕೊಂಡ ನಾವು ಯಾವ್ದನ್ನ ಆಲೋಚನೆ ಮಾಡಲ್ಲ ಏ ನಾನು ಹಣ ಕೊಟ್ಟಿದ್ದೇನಪ್ಪ ನಾನು ತೆರಿಗೆ ಕಟ್ತಾ ಇದ್ದೇನಪ್ಪ ನಾನು ಹೋಗ್ತಾ ಇದ್ದೇನೆ ಆದ್ರೆ ನೀವು ತೆರಿಗೆ ಆಯ್ತಪ್ಪ ನೀವು ಹಣ ಕೊಟ್ಟೋಗ್ಲಿ ನಿಮ್ಗೆ ರಸ್ತೆ ನಿರ್ಮಾಣ ಆಗತ್ತಾ ಅಲ್ಲ ನೀವು ರಸ್ತೆಯನ್ನು ಕೊಟ್ಟೆ ನಿಮ್ಗೆ ಕಾರ್ ಬಂತ ಸರಿ ನೀವು ಹಣ ಕೊಟ್ಟೆ ನಿಮ್ಗೆ ಕಾರ್ ಬಂತ ಆದ್ರೆ ನೀವು ಹಣ ಕೊಟ್ಟಿದ್ರೆ ಸಹಜ ನಾನು ಒಪ್ಕೊಳ್ಳೋಣ ಆದ್ರೆ ಆ ರಸ್ತೆ ನಿರ್ಮಾಣಕ್ಕೂ ಕಾರ್ಮಿಕನ ಬೆವರು ಬಿದ್ದಿದೆ ಅವನು ತುಚ್ಛವಾಗಿ ನೋಡಬೇಡಿ ಇರೋದ್ರಿಂದಲೇ ನಿಮ್ಮ ಇದೆ ನಿಮ್ಗೆ ಜೀವನ ಇದೆ ಆದ್ರಿಂದ ಕಾರ್ಮಿಕನ ಜೀವನ ಅತ್ಯಂತ ಶ್ರೇಷ್ಠವಾಗಿರು ಕಾರ್ಮಿಕನಿಲ್ಲದೆ ಈ ದೇಶಕ್ಕೆ ಭವಿಷ್ಯತೆ ಇಲ್ಲ ಬೇರೆ ಬೇರೆ ವಿಧದಲ್ಲಿ ಕಾರ್ಮಿಕನೇ ಇರಬಹುದು ಇವತ್ತು ನಾವು ಏನಾಗುತ್ತೆ ಅಂದ್ರೆ ಅವನನ್ನ ಕಾಣುವ ದೃಷ್ಟಿಕೋನ ಬದಲಾಗದೆ ಹೋದಲ್ಲೇ ಮುಂದಿನ ದಿನಗಳಲ್ಲಿ ಅತ್ಯಂತ ಕಷ್ಟ ಇದೆ ಹಾಗಂತ ಹೇಳ್ಬಿಟ್ಟು ನಾನು ಕಾರ್ಮಿಕರು ಎಲ್ಲಾ ಮಾಡಿದ್ದು ಸರಿ ಅಂತ ನಾನು ಹೇಳುದಿಲ್ಲ ಕೆಲವರು ಇದನ್ನ ಈ ಕಾರ್ಮಿಕ ವಿಚಾರಗಳಲ್ಲಿ ಸಂಘಟನೆಯನ್ನು ಕಟ್ಟಿಕೊಂಡು ಅನ್ನ ಕೊಟ್ಟಂತಹ ದನಿಗಳ ಭವಿಷ್ಯತನೇ ರಸ್ತೆಗೆ ತಂದಂತಹ ಘಟನೆಗಳು ಇದೆ ಇದನ್ನು ನಾವು ಗಮನಿಸ್ಕೋಬೇಕಾಗತ್ತೆ ಆದ್ರೆ ಶೇಕಡ ತೊಂಬತ್ತರಷ್ಟು ಕಾರ್ಮಿಕರ ಭವಿಷ್ಯತ್ತಿನ ಬಗ್ಗೆ ನಾವು ಚಿಂತನೆಯನ್ನು ಮಾಡುದು ಅನಿವಾರ್ಯ ಅಗತ್ಯ ಕೂಡ ಇದೆ ಅನಿವಾರ್ಯ ಕೂಡ ಇದೆ ನಾನು ಹೇಳುವಂತರೊಳಗೆ ವಿಶೇಷವಾಗಿ ಅಸಂಘಟಿತ ಕಾರ್ಮಿಕರ ಬಗ್ಗೆ ಈಗ ನೋಡಿ ಕೂಲಿ ನೌಕರರು ಅನೇಕ ಕಡೆಯಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟರಿಬಹುದು ಇಂಡಸ್ಟ್ರಿಲ್ಗಳು ಇರ್ಬಹುದು ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಇರ್ಬೋದು ಮತ್ತೊಂದು ಮಗದೊಂದು ಕಡೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವನಿಗೆ ಕೊಡುವಂತಹ ಕನಿಷ್ಠ ಸಂಬಳ ಕೂಡ ಸರಿಯಾದ ಸಮಯದಲ್ಲಿ ಪಾವತಿ ಆಗ್ತಾ ಇಲ್ಲ ಅದೇ ಒಬ್ಬ ಸರ್ಕಾರಿ ನೌಕರ ಅವನಿಗೆ ತಿಂಗಳಿಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಸಂಬಳ ಇದೆ ಆದ್ರೆ ಅವನಿಗೆ ಸಾಲ್ತಾ ಇಲ್ಲ ಆದ್ರೆ ಇವನು ಹತ್ತರಿಂದ ಹದಿನೈದು ಸಾವಿರದೊಳಗೆ ಇಡೀ ತನ್ನ ಸಂಸಾರವನ್ನು ನಿಭಾಯಿಸ್ಕೊಂಡು ಹೋಗ್ತಾನೆ ಇಂತಹ ಒಂದು ತಾರತಮ್ಯ ಸಮಾಜದಲ್ಲಿ ಹೋಗ್ಬೇಕು ನಿಜ ಈ ತಾರತಮ್ಯದಿಂದ ಆಗಿಯೇ ದೇಶದ ಭವಿಷ್ಯ ಹಾಳಾಗುತ್ತೆ ಇಂಥದನ್ನೆಲ್ಲ ರಾಜಕೀಯ ನಾಯಕರುಗಳು ಚಿಂತನೆ ಮಾಡಬೇಕು ಒತ್ತು ನಾನು ಹೇಳುವಂತದ್ದು ಒಂದು ರೈತ ಎರಡನೇದು ಕಾರ್ಮಿಕ ಮತ್ತೆ ಉಳಿದದೆಲ್ಲ ಆಮೇಲೆ ಈ ಒಂದು ರೈತ ಮತ್ತೆ ಇನ್ನೊಂದು ಕಾರ್ಮಿಕ ಕಾರ್ಮಿಕ ಅಂದ ಕೂಡಲೇ ನಾನು ಕೂಡ ಅದರೊಳಗೆ ಬರ್ತೇನೆ ಆದ್ರೆ ನಾನು ರೈತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ರೈತ ಆಗಬೇಕು ಆ ರೈತನನ್ನ ನಾವು ನೋಡ್ಕೊಳ್ಬೇಕಾಗತ್ತೆ ನಮ್ಮ ದೇಶವನ್ನ ಹೇಗೆ ಒಬ್ಬ ಸೈನಿಕ ಸಾಕ್ತಾನೆ ಅವನು ಕಾರ್ಮಿಕ ವಿಚಾರದಲ್ಲೇ ಬರುತ್ತೆ ಅದೇ ರೀತಿಯಲ್ಲಿ ಈ ಸೈನಿಕನಿಗೆ ಆಹಾರ ಕೊಡ್ಬೇಕಾದ್ರೆ ಈ ರೈತ ಇವತ್ತು ಆ ಒಂದು ನೀವು ಅವಾಗ ಒಂದು ಏನಿವೆ ನೋಡುವಂತದ್ದು ರೈತನ ಬಹು ಜೀವನ ಬಗ್ಗೆ ಅಥವಾ ಈ ಕಾರ್ಮಿಕರ ಜೀವನದ ಬಗ್ಗೆ ನೋಡುವಂತದ್ದು ಒಂದು ವರ್ಗದ ಮೇಲ್ಪಟ್ಟ ಜನರಿದ್ದಾರೆ ನೋಡಿ ಅವ್ರು ಅದನ್ನ ಅರ್ಥ ಮಾಡ್ಕೋಬೇಕು ಅವರಿಂದಾಗೆ ನಮ್ಮ ಜೀವನ ನಡೀತದೆ ಅವ್ರು ಒಂದು ದಿನ ದುಡಿಯದೆ ಮೌನವಾಗಿ ಕೂತ್ರೆ ನಾಳೆ ನಾವು ಹಣ ಹೌದು ಅಥವಾ ಬೇರೆ ಮಣ್ಣು ತಿನ್ನೋಕ್ಕೂ ಆಗುವುದಿಲ್ಲ ನಮಗೆ ತಿನ್ಬೇಕು ಆಹಾರ ಮತ್ತೆ ಉಸಿರಾಡ್ಲಿಕ್ಕೆ ಶುದ್ಧವಾದ ಗಾಳಿ ನಡೆದುಕೊಂಡು ಹೋಗಲಿಕ್ಕೆ ವಾತಾವರಣ ಎಲ್ಲವೂ ಕಾರ್ಮಿಕರಿಂದ ಆಗಬೇಕು ಆದ್ರಿಂದ ನಾನು ಈ ಕಾರ್ಮಿಕ ಸಂಘಟನೆಗಳಲ್ಲೂ ವಿನಂತಿ ಸರ್ಕಾರದೂ ವಿನಂತಿ ದಯವಿಟ್ಟು ಕಾರ್ಮಿಕರ ಜೀವನ ಜೊತೆ ಚೆಲ್ಲಾಟ ಆಡಕ್ಕೆ ಹೋಗ್ಬೇಡಿ ಅವ್ರು ಇಲ್ಲದಿದ್ದರೆ ಏನೂ ಇಲ್ಲ ಈ ದೇಶದಲ್ಲಿ ಏನೇನೂ ಇಲ್ಲ ಆದ್ರಿಂದ ಅದನ್ನು ನೀವು ಮುಖ್ಯವಾಗಿ ಗಮನ ಇಟ್ಕೊಳ್ಳಿ ಅವರಿಗೆ ಬೇಕಾದಷ್ಟು ಕೊಡಿ ಅವರು ಸುಖಿಗಳಾಗಿದ್ರೆ ಸಂತೋಷವಾಗಿದ್ರೆ ನಾವು ಸಂತೋಷ ಸಮ ದೇಶವೂ ಅಂತ ಹೇಳ್ತೇನೆ ಒಂದು ಕಡೆ ಇದೀಗ ಎಷ್ಟೋ ರೀತಿಯ ನಮ್ಮ ಕಾರ್ಮಿಕರು ಒಂದು ಕಡೆ ಕಡಿಮೆ ಸಂಬಳದಲ್ಲಿ ದುಡಿತಾ ಇರುವಂತವರು ಅವರಿಗೆ ಇದೀಗ ಒಂದು ಕಡೆಯಲ್ಲಿ ಹೆಚ್ಚಿನ ರೀತಿಯ ಒಂದು ಶಿಕ್ಷಣ ಕೂಡ ಇರುವುದಿಲ್ಲ ಆ ನಿಟ್ಟಿನಲ್ಲಿ ನೋಡುದಾದ್ರೆ ಅವರಿಗೆ ಹೇಗೆ ಇದೀಗ ಇವರು ಹೇಳುವಂತದ್ದು ಇದೀಗ ಬೆಂಗಳೂರಿಗೆ ಶಿಫ್ಟ್ ಮಾಡಿದರೆ ಮಾಡಿದ್ರೆ ಒಂದು ಕಡೆ ಆನ್ಲೈನ್ ಮೂಲಕ ಪತ್ರ ವ್ಯವಹಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಆದರೆ ಇದೀಗ ಎಷ್ಟೋ ಜನರಿಗೆ ಇದೀಗ ಒಂದು ಕಡೆಯಲ್ಲಿ ಅನಕ್ಷರಸ್ತ್ರ ಆ ನಿಟ್ಟಿನಲ್ಲಿ ಅವರು ಹೇಗೆ ಇದ್ರನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ ಅಂತ ಇಲ್ಲಿ ಅತ್ಯಂತ ಪ್ರಮುಖ ಏನಂದ್ರೆ ಅವನ ವಿದ್ಯಾಭ್ಯಾಸ ಅಂತ ಹೇಳ್ತಾ ಇದ್ದೀರಿ ಅವನಿಗೆ ಅದರ ಮಾಹಿತಿಯನ್ನ ಆನ್ಲೈನ್ ಬಿಡಿ ಅದು ಇವತ್ತು ಕಾರ್ಮಿಕ ವಿಚಾರಗಳು ಬಂದಾಗ ಕೆಲವು ವಿಚಾರಗಳನ್ನ ಕೇವಲ ಆನ್ಲೈನೇ ಏನಿಲ್ಲ ಆಫ್ಲೈನ್ ಅಲ್ಲೂ ಅಂದ್ರೆ ನಾವು ಪತ್ರದ ಮುಖಾಂತರವೂ ಮಾಡ್ಕೋಬಹುದು ಮತ್ತೊಂದು ಮಗ್ದೊಂದು ಬೇರೆ ವ್ಯವಸ್ಥೆಗಳಿದೆ ಆದ್ರೆ ವಿದ್ಯಾಭ್ಯಾಸವೇ ಇಲ್ಲ ಪತ್ರದಲ್ಲಿ ಬರೆಯಲಕ್ಕೂ ಗೊತ್ತಿಲ್ಲದ ಅವನು ಇಲ್ಲಿ ಏನಾದರೂ ಮಾಡಿಕೊಂಡು ವಿಶೇಷವು ಮಂಗಳೂರು ಆಗಬಹುದು ಮಂಗಳೂರಲ್ಲಿ ಒಬ್ಬ ವ್ಯಕ್ತಿ ಅವನಿಗೆ ಗೊತ್ತಿಲ್ಲದಿದ್ರು ತನಗೆ ತಿಳಿದಷ್ಟು ಮಟ್ಟಿಗೆ ಸಹಾಯವನ್ನು ಮಾಡ್ತಾನೆ ಇದನ್ನು ನಾವು ನೋಡಿದ್ದೇವೆ ನಾನು ಅನೇಕ ಕಡೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನರು ಇನ್ನೊಬ್ಬನಿಗೆ ಸಹಾಯ ಮಾಡುವ ವಿಚಾರಗಳಲ್ಲಿ ಬಂದಾಗ ತನಗೆ ಎಷ್ಟು ತಿಳಿದಿದೆ ಅದನ್ನಾದರೂ ಹೇಳ್ತಾರೆ ಆದ್ರೆ ಬೆಂಗಳೂರಿನಂತರ ನಂತರ ಜಿಲ್ಲೆಯಲ್ಲಿ ಅದು ಹೇಳುವಂತದ್ದಿಲ್ಲ ಅವನು ಏನೋ ದಾರಿ ತಪ್ಪಿಸ್ತಾನೆ ಅವನು ಅವನಲ್ಲಿ ಇರುವಂತದ್ದನ್ನ ಲೂಟಿ ತಿನ್ನುವಂಥ ಪರಿಸ್ಥಿತಿ ಯಾಕೆಂದ್ರೆ ಇದು ನಮಗೆ ಕೂತು ಅನುಭವ ಆಗಿರುವಂಥದ್ದು ಇಂತ ಕಡೆಯಲ್ಲಿ ಏನೂ ಗೊತ್ತಿಲ್ಲದ ವ್ಯಕ್ತಿ ಹೋಗಿ ಅಲ್ಲಿ ಇದ ಗುಲ್ಬರ್ಗ ರಾಯಚೂರು ಬಿಜಾಪುರದಂತಹ ಊರಿನಿಂದ ಬಂದಂತ ಒಬ್ಬ ಬಡ ಕಾರ್ಮಿಕ ಬೆಂಗಳೂರಿಗೆ ಹೋಗಿ ಅವನ ಆರೋಗ್ಯ ವಿಚಾರದಲ್ಲಿ ನೋಡುವಾಗ ನನಗೆ ಇದು ಏನು ಸರ್ಕಾರ ಬೆಂಗಳೂರಿಗೆ ಹೋಗ್ಲಿಕ್ಕೂ ಕೂಡ ಅಟ್ ಗೊತ್ತಿರೋದಿಲ್ಲ ಗೊತ್ತಿರುವುದಿಲ್ಲ ಹೋಗುದಾದ್ರೆ ಅಲ್ಲಿ ಹೋಗಿ ಬಗ್ಗೆ ವಿಚಾರಿಸುವಂತದ್ದು ಅದೆಲ್ಲ ಎಷ್ಟು ಮಟ್ಟಿಗೆ ಸಾಧ್ಯ ಅಂತ ಖಂಡಿತ ಸರ್ಕಾರ ಇದ್ರ ಬಗ್ಗೆ ದೊಡ್ಡ ತಪ್ಪನ್ನು ಈ ತರದ ಮಾಡ್ತಾ ಇದೆ ಅದರಿಂದ ನಾನು ಹೇಳುವಂತದ್ದು ಅಂತ ಬೇರೆ ವಿಚಾರಗಳ ಬಗ್ಗೆ ಬೇಡ ಬಿಡಿ ಮಾತಾಡೋದಿಲ್ಲ ಎಲ್ಲೋ ಒಂದು ತಪ್ಪು ನಿರ್ಧಾರ ಅಂತ ನನಗೆ ನಾನು ನಿಜ ಇನ್ನೊಂದು ಕಡೆ ನೋಡೋದಾದ್ರೆ ಈಗಾಗಲೇ ಎಷ್ಟೋ ಜನ ಕಾರ್ಮಿಕರಿಗೂ ಒಂದು ಕಡೆಯಲ್ಲಿ ಅಲ್ಲಿ ಹೋಗ್ಲಿಗೂ ಕೂಡ ಕಷ್ಟ ಆಗುವಂತ ಸ್ಥಿತಿ ಬಂದಿದೆ ಆ ನಟದಲ್ಲಿ ನೋಡೋದಾದ್ರೆ ಈಗಾಗಲೇ ಕಾರ್ಮಿಕ ಸಂಘಟನೆಗಳು ಒಂದು ಕಡೆಯಲ್ಲಿ ಹೋರಾಟವನ್ನ ಮಾಡ್ತಾ ಇಲ್ಲ ಇದೀಗ ಮುಂದಿನ ದಿನಗಳಲ್ಲಿ ಇದೀಗ ಕಾರ್ಮಿಕರೇ ಹೋರಾಟಕ್ಕೆ ಮುಂದಾಗಿದ್ದಾರೆ ಅಲ್ಲ ಕಾರ್ಮಿಕರೇ ಮುಂದಾಗಬೇಕಾಗತ್ತೆ ಈ ಸಂಘಟನೆಗಳನ್ನು ನಂಬಿಕೊಂಡ್ರೆ ಪ್ರಯೋಜನ ಇಲ್ಲ ಏನಾಗುತ್ತೆ ನಾನು ಅನೇಕ ಸಭೆಗಳಲ್ಲಿ ಹೇಳಿದ್ದೇನೆ ನೋಡಿ ನಮ್ಮ ಅಧಿಕಾರ ನನಗೆ ದೇಶ ಹಕ್ಕುಗಳನ್ನು ಕೊಟ್ಟಿದೆ ಕರ್ತವ್ಯವನ್ನು ಕೊಟ್ಟಿದೆ ನಾನು ಕೇವಲ ಹಕ್ಕುಗಳ ಬಗ್ಗೆ ಮಾತ್ರ ನಾನು ಹೋರಾಟ ಮಾಡ್ತಾ ಇದ್ದೇನೆ ನನಗಿಂತ ಹಕ್ಕುಗಳಿದೆ ನನಗೆ ಹಕ್ಕು ಕೊಡಿ ಅಂದ್ರೆ ನಾನು ನನ್ನ ಕರ್ತವ್ಯವನ್ನು ಮರ್ತಿದ್ದೇನೆ ನಾನು ಹಕ್ಕುಗಳ ಜೊತೆಯಲ್ಲಿ ಕರ್ತವ್ಯವನ್ನು ಇಟ್ಟುಕೊಂಡು ನಾನು ಕೆಲಸ ಮಾಡಬೇಕಾಗುತ್ತೆ ನೋಡಿ ನಿಮ್ಗೆ ಇನ್ನು ಗಮನಿಸ್ಕೋಬಹುದು ನಮ್ಮ ಜಿಲ್ಲೆಗೆ ಪಾಸ್ಪೋರ್ಟ್ ಕಚೇರಿ ಬರಬೇಕಾದ್ರೆ ಅನೇಕ ಹೋರಾಟಗಳು ನಡೆಯಿತು ನಾವು ಕಿತ್ತು ತಗೊಳ್ಳುವಂತ ಅವಶ್ಯಕತೆ ಬಂತು ನಾವು ಮೊನ್ನೆ ಹೈಕೋರ್ಟ್ ಪೀಠ ದಕ್ಷಿಣ ಕನ್ನಡದಲ್ಲೂ ಬರಬೇಕಂತ ಹೇಳ್ಬಿಟ್ಟು ವಕೀಲರ ಸಂಘದ ಜೊತೆಲಿ ನಾವು ಸೇರ್ಕೊಂಡು ಹೋರಾಟ ಮಾಡಿದೆವು ಆದ್ರೆ ಏನಾಯ್ತು ಏನೂ ಆಗ್ಲಿಲ್ಲ ಇಂತಹ ವಿಚಾರಗಳನ್ನ ನೋಡಿದಾಗ ನಾವು ಎಲ್ಲ ಹೋರಾಟಗಳ ವಿಚಾರಗಳಲ್ಲಿ ಇರ್ಬೋದು ಮತ್ತೊಂದು ವಿಷಯ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ತುಂಬಾ ಹಿಂದುಳಿ ಹಿಂದಿದ್ದಾರೆ ಅಂತ ನಾನು ಹೇಳಿ ಹೋರಾಟದ ವಿಚಾರಕ್ಕೆ ಬಂದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಮುಂದಾಗುವುದಿಲ್ಲ ಮುಂದಾಗುವುದಿಲ್ಲ ಮತ್ತೆ ಇದೇ ನೀವು ಇದೇ ಘಟನೆ ಈಗ ಏನು ನೀವು ಹೇಳಿದಿರಿ ಇ ಎಸ್ ಐಯ ಕಚೇರಿ ಪ್ರಾದೇಶಿಕ ಕಚೇರಿ ಮುಚ್ಚುತ್ತಾ ಇದೆ ಅದು ಒಂದು ವೇಳೆ ಮೇಲ ಮಟ್ಟದಲ್ಲಿ ಇದ್ರೆ ಹುಬ್ಬಳ್ಳಿಯ ಧಾರವಾಡ ಗುಲ್ಬರ್ಗ ಅಲ್ಲಿದ್ರೆ ಖಂಡಿತವಾಗಿ ಅದು ಮುಚ್ಚುವ ಮಾತು ಬಿಡಿ ಅದರ ಬಗ್ಗೆ ಆಲೋಚನೆ ಮಾಡು ಕೂಡ ಸರ್ಕಾರ ಮಾಡಲಿಕ್ಕೆ ಇರ್ಲಿಕ್ಕಿಲ್ಲ ಇಲ್ಲಿ ಬಿಡಪ್ಪ ನಡೀತದೆ ಎಂಬ ಒಂದು ದೃಷ್ಟಿಕೋನ ಇರೋದ್ರಿಂದ ಇಲ್ಲಿ ಏನು ಮಾಡಿದರೂ ನಡೀತದೆ ಇಲ್ಲಿ ಏನಾಗುತ್ತೆ ಅಲ್ಲ ಹದಿನೈದು ಜನ ಶಾಸಕರಲ್ಲಪ್ಪ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ನಡೀತದೆ ಬಿಡಪ್ಪ ಅಂತ ಇಲ್ಲಿರೋ ಬಂದಿರುವ ಎಲ್ಲ ಕಾರ್ಖಾನೆಗಳನ್ನು ನೋಡಿ ಎಲ್ಲ ಪರಿಸರಕ್ಕೆ ತೊಂದರೆ ಮಾಡುವಂತದ್ದೇ ಯಾಕಂದ್ರೆ ಇದೀಗ ಒಂದಿಷ್ಟು ಯೋಜನೆಗಳು ಬರುತ್ತೆ ಆ ಯೋಜನೆಗಳ ಬಗ್ಗೆ ಒಂದು ಹೋರಾಟ ಮಾಡುವಂತ ಪ್ರಯತ್ನಗಳಾಗ್ತಿಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಎತ್ತಿನ ಹೊಳೆ ಯೋಜನೆ ಆಗಿರ್ಬೋದು ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತದಾಗಿರ್ಬೋದು ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಜನರು ಯಾವತ್ತೂ ಕೂಡ ಹೋರಾಟಕ್ಕೆ ಒಂದು ಮುಂದೆ ಬರಬೇಕು ಅನ್ನುವಂತ ಪ್ರಯತ್ನ ಆಗ್ತಾ ಇಲ್ಲ ಅಂತ ಇಲ್ವಾ ಹೋರಾಟ ಎರಡು ವಿಚಾರವನ್ನು ನೀವು ಗಮನಿಸಿಕೊಳ್ಬೇಕು ಯಾಕಂದ್ರೆ ನಾವು ಕೂಡ ಹೋರಾಟದಲ್ಲೇ ಬಂದವರು ಒಂದು ಪ್ರಾಮಾಣಿಕ ಹೋರಾಟ ಅಂತ ಇರುತ್ತೆ ಜನ ಗುರುತಿಸ್ಕೊಳ್ಬೇಕಂತ ಹೌದು ಇನ್ನೊಂದು ಸಮಯ ಸಂದರ್ಭಕ್ಕೆ ಬಣ್ಣ ಬದಲಾಯಿಸುವಂತ ಹೋರಾಟಗಳು ಇರುತ್ತೆ ಎತ್ತಿನ ಹೊಳೆ ಹೋರಾಟಗಳು ಯಾತಕ್ಕೆ ವಿಫಲ ಆಯಿತು ಎಂಬುದನ್ನು ನಾವು ನೋಡಿದಾಗ ಅಲ್ಲ ಎತ್ತಿನಹೊಳೆ ಅಂತಲ್ಲ ಎಲ್ಲ ಹೋರಾಟಗಳು ಇವನ್ ಕಾರ್ಮಿಕರಿಗೆ ಸಂಬಂಧಪಟ್ಟ ಹೋರಾಟಗಳೇ ಇರಲಿ ಒಂದು ಹೋರಾಟಗಳು ಸಹಜ ದಿಕ್ಕಿನಲ್ಲಿ ನಡೆಯುತ್ತಿರುವಾಗ ಇನ್ನೊಂದು ಸಂಘಟನೆಗಳು ಹುಟ್ಟುಕೊಳ್ಳುತ್ತೆ ಅದು ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತೆ ಈಗ ಒಂದು ಸಂಘ ಹೋರಾಟಗಳು ನಡೆದಾಗ ಯಾರಿಗಾದರೂ ಒಬ್ಬನಿಗಾದರೂ ವಿರುದ್ಧ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡ್ತಾರೆ ಈ ವಿರುದ್ಧ ದಿಕ್ಕಿನಲ್ಲಿ ಫಲಿತಾಂಶವನ್ನು ನಿರೀಕ್ಷೆ ಮಾಡೋದು ಈಗ ಎತ್ತಿನ ಹೊಳೆಯನ್ನು ನೀವು ತಕೊಳ್ಳಿ ಉದಾಹರಣೆಗೆ ಈ ಎತ್ತಿನ ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಇಡೀ ಅಂತರ್ಜಲದ ವ್ಯವಸ್ಥೆ ಕುಸಿತದೆ ಇದರಿಂದಾಗಿ ಘಟ್ಟ ಪ್ರದೇಶಗಳು ಅಥವಾ ಏನು ಸೂಕ್ಷ್ಮ ವಲಯಗಳು ಪ್ರಾಣಿ ಸಂಕುಲಗಳು ಅನೇಕ ಸಸ್ತನಿಗಳು ಯಾವುದು ಸಸ್ಯವರ್ಗಗಳು ಇಂಥದ್ದು ಅನೇಕ ಎಲ್ಲ ನಾಶ ಆಗತ್ತೆ ಇದರಿಂದ ಪರಿಸರಕ್ಕೆ ತುಂಬಾ ತೊಂದರೆ ಇದೆ ಇದನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಿದಂತಹ ಒಬ್ಬ ಪ್ರಾಮಾಣಿಕ ಸಂಘಟನೆಗಳು ಇನ್ನೊಂದು ವಿರುದ್ಧ ದಿಕ್ಕಿನಲ್ಲಿ ಹೋಗುವಂತಹದ್ದು ಇವರು ಏನ್ ಮಾಡ್ತಾರೆ ಸರ್ಕಾರದ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಸರ್ಕಾರಕ್ಕೆ ಅಲ್ಲಿ ಯೋಜನೆ ಆಗಬೇಕು ಅಲ್ಲಿ ಕೋಟ್ಯಂತ ರೂಪಾಯಿ ವ್ಯವಹಾರಗಳು ನಡೀತದೆ ಇದಕ್ಕೆ ಬೇರೆ ಅನೇಕ ಡೆಫಿನೇಷನ್ಗಳಿದೆ ನಾನು ಅದ್ರ ಬಗ್ಗೆ ನಾನು ಮಾತಾಡೋದಲ್ಲ ಆದ್ರೆ ಈ ವಿರೋಧ ದಿಕ್ಕಿನಲ್ಲಿ ಹೋಗುವ ಸಂಘಟನೆಗಳಿಗೆ ಒಂದಿಷ್ಟು ಸುರಿದು ಆ ಏನು ಸರಿ ದಿಕ್ಕಿನಲ್ಲಿ ಹೋಗುವಂತ ಸಂಘಟನೆಗಳ ವ್ಯವಸ್ಥೆಯನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಆಗುತ್ತೆ ಇದು ಕಾರ್ಮಿಕ ಸಂಘಟನೆಯಲ್ಲಿ ಕೂಡ ಸಹಜವಾಗಿರುವಂತಹ ಆ ಕಾರಣಕ್ಕೋಸ್ಕರ ಇದೀಗ ಕಾರ್ಮಿಕರಿಗೆ ಒಂದು ಕಡೆಯಲ್ಲಿ ನ್ಯಾಯ ಸಿಗುವಂತದ್ದಾಗಿರ್ಬೋದು ಅಥವಾ ಇ ಎಸ್ ಎ ಸೌಲಭ್ಯಗಳ ಬಗ್ಗೆ ಈಗಾಗಲೇ ನಾವು ಮಾತಾಡಿರುವಂತಹ ವಿಚಾರಗಳಾಗಿರ್ಬೋದು ಎಲ್ಲವೂ ಕೂಡ ಒಂದು ಕಡೆ ಇದರಿಂದನೇ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಕಡೆಯಲ್ಲಿ ಇದ್ದಾಗ ಅಥವಾ ಪ್ರಾಮಾಣಿಕವಾದಂತಹ ಹೋರಾಟವನ್ನ ಮಾಡಿದಾಗ ಇಂತಹ ಒಂದು ಸಮಸ್ಯೆಗಳು ಉಲ್ಬಣ ಸಾಧ್ಯ ಕಡೆ ಅಲ್ಲ ಇಲ್ಲಿ ಏನಾಗುತ್ತೆ ನಾಯಕತ್ವವನ್ನು ತೆಗೆದುಕೊಳ್ಳುವ ವ್ಯಕ್ತಿ ಅಥವಾ ಸಂಘಟನೆಗಳು ಕಾರ್ಮಿಕರು ಯಾರನ್ನ ನಾಯಕರನ್ನ ಆಯ್ಕೆ ಮಾಡ್ಕೊತಾರೆ ಅವನ ಬಗ್ಗೆ ಆಲೋಚನೆ ಮಾಡುವಂತದ್ದಿರುತ್ತೆ ನಾಯಕನಾದವನು ಪ್ರಾಮಾಣಿಕನಾಗಿರ್ಬೇಕು ಸಹಾನುಭೂತಿಯನ್ನು ಅನ್ಬೇಕು ಕಳಕಳಿಯನ್ನು ಪಡೆದು ಅವನು ಪ್ರಾಮಾಣಿಕನಲ್ಲದಿದ್ದಾಗ ಇವರ ಬಗ್ಗೆ ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಎಂಬುದು ನಿರೀಕ್ಷೆ ಸುಳ್ಳಾಗುತ್ತೆ ಆದ್ರಿಂದ ಆಯ್ಕೆ ದೃಷ್ಟಿಯಲ್ಲಿ ರಾಜಕೀಯ ಪಕ್ಷದ ಒಬ್ಬ ಅವನು ಹೆಸರಿದೆ ಅವನಿಗೆ ಸಮಾಜದಲ್ಲಿ ಅವನು ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾನೆ ಅಂತ ಹೇಳಿದ ಕೂಡ ಅವನು ನಾಯಕನಾಗುವುದಿಲ್ಲ ಅಥವಾ ನಾಯಕನಾದರೂ ಕೂಡ ಇವನ ಇವರ ಸಮಸ್ಯೆಗೆ ಅವನು ಸ್ಪಂದಿಸ್ತಾನೆ ನನಗಂತೂ ಸಂಶಯ ಆಗಿದೆ ಕಾರ್ಮಿಕರು ಕೂಡ ಒಂದು ಕಡೆಯಲ್ಲಿ ಎಚ್ಚೆತ್ತುಕೊಳ್ಬೇಕಾಗುತ್ತೆ ಖಂಡಿತ 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 ಇದೆ ಧರ್ಮೇಂದ್ರ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರೆ ಧನ್ಯವಾದಗಳು ನಮಸ್ತೆ ಎಸ್ ವೀಕ್ಷಕರು ಈಗಾಗಲೇ ನಾವು ಗಮನಿಸಿದ್ವಿ ಒಂದು ಕಡೆಯಲ್ಲಿ ಕರಾವಳಿ ಭಾಗದ ಲಕ್ಷಾಂತರ ಕಾರ್ಮಿಕರ ಒಂದು ಅವರ ಪಾಲಿಗೆ ಆಪತ್ ಬಾಂಧವ ಆಗಿದ್ದಂತಹ ಎಸ್ ಐ ಸಿ ಇದೀಗ ಸಂಸ್ಥೆ ತನ್ನ ಐ ಎಸ್ ಐ ಸೌಲಭ್ಯಗಳನ್ನ ಇದೀಗ ಒಂದು ಕಡೆಯಲ್ಲಿ ಕೊಡ್ತಾ ಇರುವಂತದ್ದು ನಟನಲ್ಲಿ ನೋಡೋದಾದ್ರೆ ಆ ಸೌಲಭ್ಯವನ್ನು ಇದೀಗ ಒಂದು ಕಡೆಯಲ್ಲಿ ಪ್ರಾದೇಶಿಕ ಕಚೇರಿಯನ್ನ ಬೆಂಗಳೂರಿಗೆ ವರ್ಗಾವಣೆಯನ್ನ ಮಾಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಆದರೆ ವಿರುದ್ಧವಾಗಿ ಒಂದಿಷ್ಟು ಕಾರ್ಮಿಕರು ಕೂಡ ಇದೀಗ ಸಾಕಷ್ಟು ರೀತಿಯ ಹೋರಾಟವನ್ನ ಮಾಡಲಿಕ್ಕೆ ಈಗಾಗಲೇ ಸಿದ್ಧರಾಗಿದ್ದಾರೆ ಯಾಕಂತ ಹೇಳಿದ್ರೆ ಅವರಿಗೆ ಇದೀಗ ಪ್ರಾದೇಶಿಕ ಕಚೇರಿ ಹೆಚ್ಚಿನ ಸಮೀಪದಲ್ಲಿ ಇದ್ರೆ ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಒಂದು ಕಡೆಯಲ್ಲಿ ನಿರ್ಧಾರಕ್ಕೆ ಬರಬಹುದು ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು ಎಸ್ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾರೆ ಸ್ಪಂದನಾಟಿ